This program is possible by the support and prayers of partners and well-wishers of Jesus Redeems Ministries. ನಿಮಗಿರುವ ವಿದ್ಯಾಭ್ಯಾಸ, ನಿಮ್ಮ ಕೆಲಸ, ನಿಮ್ಮ ಬಿಸಿನೆಸ್, ನಿಮ್ಮ ಸಾಮರ್ಥ್ಯ, ನಿಮಗಿರುವ ಅವಕಾಶಗಳು, ಮನೆ, ನೆಲ, ಆಸ್ತಿಗಳು ಏನೇ ಇದ್ದರೂ ಸರಿ, ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಇದೆಲ್ಲವನ್ನು ನನಗೆ ಕೊಟ್ಟಂತ ಕರ್ತನ ಮೇಲೆ ನನಗೆ ನಂಬಿಕೆ. ಇದೆಲ್ಲವನ್ನು ಕಳೆದುಕೊಂಡರೂ ಕರ್ತನು ನನ್ನನ್ನು ಅದ್ಭುತವಾಗಿ ನಡೆಸುವನು ಹಾಗೆಂದು ಹೇಳುತ್ತೀರಿ ನೋಡಿರಿ. ಅದುವೇ ಕರ್ತನ ಮೇಲೆ ಇಡುವಂತ ನಿಜವಾದ ನಂಬಿಕೆ. ಆ ಒಂದು ನಂಬಿಕೆಯೊಳಗೆ ನೀವು ಬಂದು ಬಿಟ್ಟರೆ ನಿಮ್ಮ ಕಾರ್ಯವೆಲ್ಲ ಸಫಲವಾಗುವುದು. ಪ್ರಿಯರಾದವರೆ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳನ್ನು ದೇವರು ಕಾಣ ಮಾಡಿದ್ದಾರೆ. ಕಳೆದ ತಿಂಗಳೆಲ್ಲ ಆತನ ಕರವು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸಿಕೊಂಡು ಬಂದಿತ್ತು. ಕರ್ತನಿಗೆ ಸ್ತೋತ್ರ. ಈ ತಿಂಗಳು ನನಗೆ ಹೇಗಿರುತ್ತದೆ? ದೇವರು ನನಗೆ ಏನು ಆಶೀರ್ವಾದ ಇಟ್ಟಿದ್ದಾರೆ? ಈ ತಿಂಗಳು ನಾನು ಎದುರು ನೋಡಿದಂತ ಒಳಿತು ನಡೆಯುತ್ತದ? ಇದುವರೆಗೂ ನಾನು ಎದುರು ನೋಡಿದಂತ ಒಳಿತುಗಳು ಇದುವರೆಗೂ ತಡೆಯಾಗಿ ತಾಮಸವಾಗುತ್ತಲೇ ಇದೆ. ಈ ತಿಂಗಳಾದರೂ ಕರ್ತನು ನನಗೆ ಒಳ್ಳೆಯದನ್ನು ಮಾಡಿ ನನ್ನನ್ನು ಸಂತೋಷಿಸ ಮಾಡುತ್ತಾನ? ಒಂದು ಯೋಚನೆ, ಒಂದು ಚಿಂತೆ ನಿಮ್ಮೊಳಗೆ ಕಾಣಬಹುದು. ಕೆಲವರು ದೇವರು ಹೇಗೆ ನಡೆಸಿದರೂ ಸರಿ, ದೇವರು ಏನು ವಾಗ್ದಾನ ಕೊಟ್ಟರೂ ಸರಿ, ಅಂತಹ ಯೋಚನೆಯೊಂದಿಗೆ ನಂಬಿಕೆಯಲ್ಲಿ ದೃಢವಾಗಿರುವವರು ಇದ್ದೀರಿ. ನಿಮಗಾಗಿ ದೇವರನ್ನು ಸ್ತುತಿಸುತ್ತೇನೆ. ನಾನು ನಿಮಗಾಗಿ ಪ್ರಾರ್ಥಿಸಿದಾಗ ದೇವರು ಒಂದು ವಾಕ್ಯವನ್ನು ಸ್ಪಷ್ಟವಾಗಿ ನನಗೆ ತೋರಿಸಿ, ಇದನ್ನು ನನ್ನ ಮಕ್ಕಳಿಗೆ ಹೇಳಿ ಅವರಿಗಾಗಿ ಪ್ರಾರ್ಥಿಸು ಎಂದು ದೇವರು ಹೇಳಿದ್ದರಿಂದ ಆ ವಾಕ್ಯವನ್ನು ನಿಮಗೆ ತಿಳಿಸುವಂತೆ ನಾನು ನಿಂತಿದ್ದೇನೆ. ಕೀರ್ತನೆಗಳು 37:5 ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಕರ್ತನು ಕಾರ್ಯವನ್ನು ಸಫಲ ಮಾಡುವನು. ನಿಮ್ಮನ್ನೋಡಿಯೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ಕರ್ತನು ಕಾರ್ಯವನ್ನು ಸಫಲ ಮಾಡುವನು. ನನ್ನ ಮಗಳೇ, ಕರ್ತನು ಕಾರ್ಯವನ್ನು ಸಫಲ ಮಾಡುವನು. ನನ್ನ ಕಾರ್ಯಗಳು ಯಾವುದೂ ನಡೆಯುತ್ತಾ ಇಲ್ಲ. ಎಷ್ಟು ಶ್ರಮಪಟ್ಟು ನೋಡುತ್ತೇನೆ, ಪ್ರಯಾಸಪಟ್ಟು ನೋಡುತ್ತೇನೆ, ಆ ಕಾರ್ಯವು ನಡೆಯುತ್ತಲೇ ಇಲ್ಲವಲ್ಲ ಎಂದು ನೀವು ಕಳವಳದಿಂದ ಇದ್ದೀರಲ್ಲ, ಆ ಕಾರ್ಯವನ್ನು ದೇವರು ಸಫಲ ಮಾಡುವನು. ಕಾರ್ಯ ಸಫಲವಾಗುವುದು ಅಂದರೆ ದ ಲಾರ್ಡ್ ಶೆಲ್ ಬ್ರಿಂಗ್ ಇಟ್ ಟು ಪಾಸ್. ಈ ವಾಕ್ಯಕ್ಕೆ ಇನ್ನೊಂದು ಅರ್ಥವಿದೆ, ಅದು ಸಿದ್ಧಿಗೆ ತರುವುದು, ಕಾರ್ಯವನ್ನು ಸಿದ್ಧಿಗೆ ತರುವುದು, ಇಲ್ಲ ಜಯ ಕೊಡುವಂಥದ್ದು, ಅದನ್ನು ಸಕ್ಸಸ್ ಆಗಿ ಮಾಡುವಂಥದ್ದು, ಆಶೀರ್ವದಿಸುವಂಥದ್ದು. ಅದನ್ನೇ ಈ ತಿಂಗಳಲ್ಲಿ ದೇವರು ನಿಮಗೆ ಮಾಡುತ್ತಾರೆ. ಆದಿಕಾಂಡ 39:3 ಓದುವಾಗ ಯೋಸೇಫನು ಎಂಬ ಯವನಸ್ಥನ ಕುರಿತಾಗಿ ವೇದವು ಹೇಳುತ್ತದೆ, ಯಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡಿದನು. ಯೋಸೇಫನು ಏನೇ ಮಾಡಿದರೂ ಅದು ಸಫಲವಾಗುತ್ತದೆ. ಅದನ್ನು ಆ ಮನೆಯ ಯಜಮಾನನು ನೋಡಿ ಆಶ್ಚರ್ಯ ಪಡುತ್ತಾನೆ. ಈ ಯವನಸ್ಥನು ಏನೇ ಮಾಡಿದರೂ ಸಕ್ಸಸ್, ಅದು ಆಶೀರ್ವಾದವೇ, ಹಾಗೆ ನಡೆಯುತ್ತದಲ್ಲ ಎಂದು ನೋಡುತ್ತಾನೆ. ಕಾರಣ ಕಾರ್ಯವನ್ನು ಸಫಲ ಮಾಡುವ ಕರ್ತನು ಅವನ ಸಂಗಡ ಇದ್ದನು. ನಿಮ್ಮ ಜೀವಿತದಲ್ಲೂ ನೀವು ಏನು ಮಾಡುತ್ತೀರೋ ಅದು ಸಫಲವಾಗುವುದನ್ನು ನಿಮ್ಮ ಸುತ್ತಲೂ ಇರುವ ಜನರು ನೋಡುವಂತೆ ಮಾಡುವನು. ನಿಮ್ಮ ಕುಟುಂಬಸ್ಥರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಭಾಗದಲ್ಲಿ ಬಿಸ್ನೆಸ್ ಮಾಡುವವರು, ನೀವು ಇರುವ ಸ್ಥಳದಲ್ಲಿ ಆಫೀಸ್ನಲ್ಲಿ ಇರುವವರು ವ್ಯತ್ಯಾಸವನ್ನು ಕಾಣುವಂತೆ ಮಾಡುವನು. ನೀವು ಏನೇ ಮಾಡಿದರೂ ಸಫಲವಾಗುತ್ತದಲ್ಲ, ಜಯವಾಗುತ್ತದಲ್ಲ, ಸಕ್ಸಸ್ ಆಗುತ್ತದಲ್ಲ, ಅದು ಹೇಗೆ ಎಂದು ಕೇಳುವಷ್ಟು ಮಟ್ಟಿಗೆ ದೇವರು ಸಫಲತೆಯನ್ನು ಉಂಟು ಮಾಡುತ್ತಾರೆ. ನೀವು ನಂಬುತ್ತೀರಾ? ಈ ವಾಗ್ದಾನ ನಿಮಗಾಗಿಯೇ. ಒಮ್ಮೆ ನೋಡಿರಿ, ಒಬ್ಬ ಯವನಸ್ಥ ತಮ್ಮ, ಅವನನ್ನು ನಾನು ಸಂಧಿಸುವಂತಾಯಿತು. ಅವನು ಹೇಳಿದನು, ನಾನು ಓದನ್ನು ಮುಗಿಸಿ ಒಂದು ಕಂಪನಿಯಲ್ಲಿ ಅಪ್ರೆಂಟೀಸ್ ಅಂದರೆ ಅಭ್ಯಾಸಕ್ಕಾಗಿ ಕೆಲಸ ಮಾಡುತ್ತಾರಲ್ಲ ಕೆಲವು ತಿಂಗಳು, ಅಪ್ರೆಂಟಿಸ್ ಆಗಿ ನಾನು ಕೆಲಸ ಮಾಡುತ್ತೇನೆ. ತಾತ್ಕಾಲಿಕ ಕೆಲಸ, ಸ್ವಲ್ಪ ಸಂಬಳ ಕೊಡುತ್ತಾರೆ ಸ್ಟ್ರೈಪೆಂಡ್ ಆಗಿ. ಅದನ್ನು ಇಟ್ಟುಕೊಂಡು ತಿನ್ನಲು ಕೂಡ ಬಹಳ ಕಷ್ಟ. ಒಂದು ನಿರಂತರ ಕೆಲಸ ಹುಡುಕುತ್ತೇನೆ, ನನಗೆ ಸಿಗಲಿಲ್ಲ. ಈಗ ಮನೆ ಬಾಡಿಗೆ ಕಟ್ಟಬೇಕು, ತಿನ್ನಬೇಕು, ಅಮ್ಮನನ್ನು ಗಮನಿಸಬೇಕು, ಅನೇಕ ಕರ್ತವ್ಯ ಜವಾಬ್ದಾರಿಗಳು ಇವೆ. ಆದರೆ ಒಂದು ಮಾರ್ಗವೂ ಕೂಡ ಇಲ್ಲ. ನಾನು ಅನೇಕ ವಿಧಗಳಲ್ಲಿ ಪ್ರಯತ್ನ ಮಾಡಿ ನೋಡಿದೆ.
ಕೆಲಸಕ್ಕಾಗಿ ಪ್ರಯಾಸಪಟ್ಟು ನೋಡಿದೆ. ನಮ್ಮ ಸ್ವಂತದವರು ಒಳ್ಳೆ ದೊಡ್ಡ ಪದವಿಯಲ್ಲೆಲ್ಲ ಇದ್ದಾರೆ, ಅವರ ಬಳಿ ಹೋಗಿ ಅವರ ಮೂಲಕ ಏನಾದರೂ ರೆಕಮೆಂಡೇಶನ್ ಮಾಡಿದರೆ ಒಂದು ಕೆಲಸ ಸಿಗುತ್ತದಲ್ಲ ಎಂದು ಪ್ರಯಾಸಪಟ್ಟೆ. ಯಾರು ನನಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ನಾನು ತುಂಬಾ ಮನಸೋತು ಹೋದೆ. ಸತ್ತು ಹೋಗೋಣ ಅನಿಸುತ್ತದೆ. ನನಗೆ ಯಾರು ಸಹಾಯ ಮಾಡಲು ಇಲ್ಲವಲ್ಲ, ನಾನು ಪಡುವ ಪ್ರಯಾಸ ಯಾವುದು ನಡೆಯುತ್ತಿಲ್ಲವಲ್ಲ ಎಂದು ಮನಸೋತು ಹೋದೆ ಎಂದು ಹೇಳಿದನು ಬಹಳ ದುಃಖದಿಂದ. ನಾನು ಹೇಳಿದೆ, ನಾನು ನಿನಗೆ ಒಬ್ಬರನ್ನು ಪರಿಚಯಪಡಿಸುತ್ತೇನೆ, ಅವರು ನಿನ್ನ ಕಾರ್ಯವನ್ನು ಸಫಲ ಮಾಡುವರು, ನಿನ್ನ ಕಾರ್ಯವನ್ನು ಜಯವಾಗಿಸಿ ಕೊಡುವರು, ನೀನು ಪಡುವ ಪ್ರಯಾಸ ಸಕ್ಸಸ್ ಆಗುತ್ತದೆ, ದೇವರು ಸಫಲ ಮಾಡುವರು ಅಂದ ಕೂಡಲೇ ಸ್ವಲ್ಪ ಗಮನಿಸಿ ನೋಡಿದ. ಯಾರವರು ಎಲ್ಲಿ ಹೋಗಿ ನೋಡಬೇಕು ಅಂದರೆ ಇಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲಿ ಏಸು. ಆತನು ಕಾರ್ಯವನ್ನು ಸಫಲ ಮಾಡುವ ದೇವರು ಎಂಬುದಾಗಿ ವೇದದಲ್ಲಿ ಇದೆ. ನೀವು ಪಡುವಂತ ಪ್ರಯಾಸವನ್ನು ಸಫಲ ಮಾಡುವನು. ಇಲ್ಲ, ನಾನು ಬಹಳ ಪ್ರಯಾಸಪಟ್ಟೆ, ಮನುಷ್ಯರ ಮೂಲಕ ಪ್ರಯಾಸಪಟ್ಟೆ, ಏನು ನಡೆಯಲಿಲ್ಲ. ಈಗ ಏಸುವಿನಲ್ಲಿ ನೀವು ಪ್ರಯಾಸ ಪಡಿರಿ, ಆತನು ಮಾತು ಕೊಡುತ್ತಾನೆ, ನಾನು ಕಾರ್ಯವನ್ನು ಸಫಲ ಮಾಡುವ ದೇವರು ಎಂದು. ನಾನು ಏನು ಮಾಡಬೇಕು? ನಿಮ್ಮ ಜೀವಿತದಲ್ಲಿ ಅವರಿಗೆ ಸ್ಥಳ ಕೊಡಿರಿ, ನಿಮ್ಮ ಲೈಫ್ನಲ್ಲಿ ಅವರಿಗೆ ಸ್ಥಳ ಕೊಡಿರಿ. ಆತನು ನಿಮಗೆ ತಂದೆಯಾಗಿದ್ದು ಒಬ್ಬ ಒಳ್ಳೆ ಸ್ನೇಹಿತನಾಗಿದ್ದು ಸಹಾಯ ಮಾಡುವನು, ಎಲ್ಲವೂ ಆಗಿ ಆತನು ಇರುವನು ಅಂದ ಕೂಡಲೇ ಸರಿ ಎಂಬುದಾಗಿ ನನ್ನ ಜೊತೆ ಮೊಣಕಾಲು ಹಾಕಿದ. ನಾನು ಹೇಳಿಕೊಟ್ಟ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದನು, ಏಸುವೆ ನನ್ನ ಪಾಪವನ್ನು ಕ್ಷಮಿಸಿರಿ, ನನ್ನ ಹೃದಯದಲ್ಲಿ ಬನ್ನಿರಿ, ಸಹಾಯ ಮಾಡಿರಿ, ನನ್ನ ಕಾರ್ಯವನ್ನು ಸಫಲ ಮಾಡಿರಿ ಎಂದು ಪ್ರಾರ್ಥನೆ ಮಾಡಿ ಅವನನ್ನು ಕಳುಹಿಸಿದೆ. ಒಂದು ವಾರದ ನಂತರ ನನ್ನನ್ನು ನೋಡಲು ಬಂದನು. ತುಂಬಾ ಸಂತೋಷವಾಗಿ ಮುಖ ಅರಳಿದವನಾಗಿ ಬಂದು ಹೇಳಿದನು, ನೀವು ಹೇಳಿದಂತೆಯೇ ಏಸು ನನಗೆ ಅದ್ಭುತ ಮಾಡಿದರಲ್ಲ, ಏನು ನಡೆಯಿತು ನೋಡಿರಿ. ಸಂಬಂಧವೇ ಇಲ್ಲದ ಒಬ್ಬರು, ನನ್ನ ಸ್ವಂತದವರು ಅಲ್ಲ, ಬಂಧುಗಳು ಅಲ್ಲ, ಫ್ರೆಂಡೂ ಅಲ್ಲ, ಸಂಬಂಧವೇ ಇಲ್ಲದ ಒಬ್ಬರು ನಾನೀಗ ಅಪ್ರೆಂಟಿಸ್ ಆಗಿ ಇರುವ ಸ್ಥಳದಲ್ಲಿ ಮೇಲಧಿಕಾರಿಯಾಗಿ ಇದ್ದಾರೆ. ಅವರು ಹಾಗೆ ನನ್ನನ್ನು ಗಮನಿಸುತ್ತಾ ಇದ್ದರು. ನೀನು ನ್ಯಾಯವಾಗಿ ಇದ್ದೀಯಾ, ಕಠಿಣವಾಗಿ ಕೆಲಸ ಮಾಡುತ್ತೀಯ ತಮ್ಮ, ನಿನಗಾಗಿ ಒಂದು ಕೆಲಸವನ್ನು ಸಿದ್ಧ ಮಾಡಿ ಇಟ್ಟಿದ್ದೇನೆ, ನೀನು ಹೋಗಿ ಸೇರುವಿಯಾ ಎಂದು ಕೇಳಿದರು. ಹಾಗೆ ನನಗೊಂದು ನಿರಂತರವಾದ ಕೆಲಸ ಈಗ ಬಾಗಿಲು ತೆರೆಯಲ್ಪಟ್ಟಿತ್ತು. ನನಗೆ ನಂಬಲಾಗುತ್ತಿಲ್ಲ, ಎಷ್ಟು ಆಶ್ಚರ್ಯವಾಗಿ ತಕ್ಷಣವೇ ದೇವರು ನನಗೆ ಅದ್ಭುತ ಮಾಡಿದರಲ್ಲ ಎಂಬುದಾಗಿ. ಅದುವೇ ಏಸು. ಪ್ರಿಯ ಯವನಸ್ಥ ಮಗಳೇ, ಯವನಸ್ಥ ಮಗನೇ, ಪ್ರೀತಿಯ ತಮ್ಮ, ಕೆಲಸವನ್ನು ಹುಡುಕಿ ಹುಡುಕಿ ಸೋತು ಹೋಗಿರಬಹುದು, ಪ್ರಯಾಸ ಪಟ್ಟು ಪಟ್ಟು ಏಮಾರಿಸಲ್ಪಟ್ಟಿರಬಹುದು, ಏನು ಸಫಲವಾಗುತ್ತಿಲ್ಲ ಎಂದು ದೊಡ್ಡವರು, ಮಕ್ಕಳ ವಿವಾಹ ಕಾರ್ಯ ಸಫಲವಾಗುತ್ತಿಲ್ಲ, ಈ ಕಟ್ಟಡದ ಕೆಲಸ ಸಫಲವಾಗುತ್ತಿಲ್ಲ, ಈ ಬಿಸ್ನೆಸ್ ಕಾರ್ಯ ಸಫಲವಾಗುತ್ತಿಲ್ಲ, ಈ ಕಾರ್ಯಗಳಿಗೆ ಏನೇ ಪ್ರಯಾಸ ಪಟ್ಟರೂ ಅದು ಸಫಲವಾಗುತ್ತಿಲ್ಲ ಎಂದು ಕಂಗಾಲಾಗಿದ್ದೀರಾ? ಕರ್ತನು ಕಾರ್ಯವನ್ನು ಸಫಲ ಮಾಡುವನು. ನೀವು ಅದ್ಭುತವನ್ನು ಕಾಣುವಿರಿ, ಅದೇ ನಿಮಗೆ ಕೊಡುವಂತ ವಾಗ್ದಾನ. ಕರ್ತನು ನನಗೆ ಕಾರ್ಯವನ್ನು ಸಫಲ ಮಾಡುವನು, ಹಾಗೆಂದು ನಂಬಿರಿ, ಅದ್ಭುತ ನಡೆಯುತ್ತದೆ. ಸರಿನಾ, ಅದಕ್ಕೇನ್ ಮಾಡುವುದು? ದೇವರು ಕಾರ್ಯವನ್ನು ಸಫಲ ಮಾಡಬೇಕಂದ್ರೆ ಏನ್ ಮಾಡಬೇಕು? ದೇವರೊಂದು ವಾಗ್ದಾನವನ್ನು ಕೊಟ್ಟರೆ ಆತನೊಂದು ಕಟ್ಟಲೆಯನ್ನು ಕೊಡುವನು, ಸೇರಿಯೇ ಕೊಡುವನು. ನಿನ್ನ ಆಜ್ಞೆಯನ್ನು ಕೈಗೊಂಡರೆ, ನಾನು ಹೇಳಿದ ಹಾಗೆ ನಡೆದರೆ, ನಾನು ನಿನ್ನನ್ನು ಅಧೀನ ಮಾಡದೆ ಶಿರಸ್ಸನ್ನಾಗಿ ಮಾಡುವೆನು, ಆಶೀರ್ವದಿಸುವೆನು, ಅದೇ ವಾಗ್ದಾನ. ಯಾವುದೇ ವಾಗ್ದಾನದಲ್ಲೂ ದೇವರು ಒಂದು ಕಟ್ಟಲೆಯನ್ನು ಕೊಡುವರು, ಅದನ್ನು ನಾವು ಸರಿಯಾಗಿ ನೆರವೇರಿಸಿದರೆ ಮಾತ್ರವೇ ಆ ವಾಗ್ದಾನದ ಆಶೀರ್ವಾದ ನಮಗೆ ಸಿಗುತ್ತದೆ. ಈ ವಾಕ್ಯವನ್ನು ನೋಡಿರಿ, ಎರಡು ಕಾರ್ಯಗಳನ್ನು ಹೇಳುತ್ತಾರೆ. ಒಂದು, ನಿನ್ನ ಭೂಯಾತ್ರೆಯನ್ನು ನಿನ್ನ ಮೊದಲನೆಯದಾಗಿ ಕರ್ತನಿಗೆ ವಹಿಸಬೇಕು. ಎರಡನೆಯದು, ಕರ್ತನ ಮೇಲೆ ಭರವಸೆವಿಡಬೇಕು, ಆಗ ದೇವರು ಕಾರ್ಯವನ್ನು ಸಫಲ ಮಾಡುವರು. ಎರಡು ಕಾರ್ಯಗಳು ಬಹಳ ಸರಳವಾದ ಕಾರ್ಯಗಳು. ಭಾರವಾದ ಒಂದು ಕಟ್ಟಲೆಯನ್ನು ದೇವರು ನಮಗೆ ಕೊಡುವುದಿಲ್ಲ, ಲಘುವಾಗಿರುವುದನ್ನು ನಮಗೆ ಸಾಧ್ಯವಾಗುವುದನ್ನೇ ಅವರು ಹೇಳುತ್ತಾರೆ. ಸರಿನಾ, ಆತನ ಆಜ್ಞೆಗಳೆಲ್ಲ ಭಾರವಾದದ್ದಲ್ಲ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಭಾರವಾದದನ್ನು ಒಬ್ಬ ತಂದೆ ಮಗನ ಮೇಲೆ ಹೊರಿಸುವನ? ಆ ಮಗನಿಗೆ ಎಷ್ಟು ಸಾಧ್ಯ ಎಂದು ತಂದೆಗೆ ಗೊತ್ತಲ್ಲವ? ದೇವರು ನಮ್ಮ ತಂದೆ, ನಿಮ್ಮ ತಂದೆ, ಅವರಿಗೆ ಗೊತ್ತು ನನ್ನ ಮಗನಿಂದ ಇಷ್ಟು ಸಾಧ್ಯ, ನನ್ನ ಮಗಳಿಂದ ಇಷ್ಟು ಸಾಧ್ಯ, ಅದನ್ನೇ ಮಾಡಲು ಹೇಳುವರು. ಏನು ಕಾರ್ಯ? ಮೊದಲನೆಯದಾಗಿ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಬೇಕಂತೆ. ಅಷ್ಟೇ, ಬಹಳ ಸಿಂಪಲ್. ಮಾರ್ಗವನ್ನು ದೇವರಿಗೆ ಒಪ್ಪಿಸಬೇಕು. ನಾವೊಂದು ಮಾರ್ಗದಲ್ಲಿ ಹೋಗುತ್ತಿರುತ್ತೇವೆ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ ನಲ್ಲಿ, ನಮ್ಮ ಜೀವಿತ ಕಾರ್ಯಗಳಲ್ಲಿ ಇದೆ, ಇದರಲ್ಲೇ ಹೋಗುತ್ತೇನೆ, ಇದೇ ನನ್ನ ಕಾರ್ಯ, ಇವರು ಇದನ್ನು ಮಾಡಿದರು, ಅವರು ಅದನ್ನು ಮಾಡಿದರು, ಅವರು ಹಾಗೆ ಮೇಲೆ ಬಂದರು, ನಾನು ಹಾಗೆ ಬರಬೇಕು. ಮನುಷ್ಯರನ್ನು ನೋಡಿ, ಲೋಕವನ್ನು ನೋಡಿ ಒಂದು ಹಾದಿಯಲ್ಲಿ ಹೋಗುತ್ತೇವೆ. ದೇವರು ಹೇಳುತ್ತಾರೆ, ಅದು ಸರಿಯಿಲ್ಲ ಮಗನೇ, ಸರಿಯಿಲ್ಲ ಮಗಳೇ, ನಿನ್ನ ಮಾರ್ಗವನ್ನು ನನಗೆ ಒಪ್ಪಿಸು, ನಾನಿನ್ನನ್ನು ಗೈಡ್ ಮಾಡುವೆನು, ನಡೆಸುವೆನು, ಆ ಮಾರ್ಗದಲ್ಲಿ ಹೋದರೆ ನಿನಗೆ ಕಾರ್ಯ ಸಫಲವಾಗುವುದು ಅನ್ನುತ್ತಾರೆ.
ಇಲ್ಲ ಇದೇ ಕರೆಕ್ಟ್ ಈಗ ಇದು ತಾನೆ ಈ ಒಂದು ಶತಮಾನದಲ್ಲಿ ಹೀಗೆ ಕಾರ್ಯ ಅದೆಲ್ಲ ಆ ಕಾಲದಲ್ಲಿ ಈಗ ಹೀಗೆ ಹೋದರೆ ಕಾರ್ಯ ನಡೆಯುವುದು ಹಾಗೆಂದು ನಾವು ಅಂದುಕೊಳ್ಳಬಹುದು ಆದರೆ ದೇವರು ವ್ಯತ್ಯಾಸವಾದವರು ನಿನ್ನ ಮಾರ್ಗವನ್ನು ನನಗೆ ಒಪ್ಪಿಸು ನಾನು ನೋಡಿಕೊಳ್ಳುತ್ತೇನೆ ನಡೆಸುತ್ತೇನೆ ಅದು ಅಂತ್ಯದಲ್ಲಿ ಸಫಲವಾಗುತ್ತದೆ ಎಂದು ದೇವರು ಹೇಳುತ್ತಾರೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದುವಾಗ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ನೀನು ಯೋಚಿಸುತ್ತೀಯ ಒಳ್ಳೆ ಯೋಚನೆಯೇ ನಾವು ಹೀಗೆ ಮಾಡಿದರೆ ನಾವು ಮೇಲೆತ್ತಲ್ಪಡಬಹುದು ಈ ರೀತಿಯಾಗಿ ಮಾಡಿದರೆ ಆಶೀರ್ವದಿಸಲ್ಪಡಬಹುದು ಈ ರೀತಿಯಾಗಿ ನಾವು ನಡೆಯಬೇಕು ಅದು ಒಳ್ಳೆಯ ಯೋಚನೆಯೇ ಆದರೆ ಅದು ನಡೆಯುತ್ತಿಲ್ಲವಲ್ಲ ಹಾಗಾದರೆ ನಿನ್ನ ಕಾರ್ಯಭಾರವನ್ನು ದೇವರಿಗೆ ಒಪ್ಪಿಸಬೇಕು ನಿನ್ನ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿದರೆ ನೀನು ನೆನೆಸುವ ಆ ಕಾರ್ಯ ಸಫಲವಾಗುವುದು ಸಿದ್ಧಿಗೆ ಬರುವುದೆಂದು ವೇದ ಹೇಳುತ್ತದೆ ಸರಿನಾ ನಮಗೆ ಅನೇಕ ಕಾರ್ಯಗಳು ಒಳ್ಳೆಯದಾಗಿ ತೋರುತ್ತದೆ ಇಲ್ಲ ಹೀಗೆ ಹೋದರೆ ಅದೆಲ್ಲ ಆ ಕಾಲ ಈ ಕಾಲದಲ್ಲಿ ಬಂದು ವಿಭಿನ್ನ ಈ ಕಾಲ ಕಂಪ್ಯೂಟರ್ ಕಾಲ ವ್ಯತ್ಯಾಸವಾದ ಕಾಲ ಆದ್ದರಿಂದ ಹೀಗೆ ಹೋದರೆ ಆಗುವುದು ಜ್ಞಾನೋಕ್ತಿಗಳು 14:12 ವೇದ ಏನು ಹೇಳುತ್ತದೆ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು ಅದು ಕಟ್ಟಕಡೆಗೆ ಮರಣ ಮಾರ್ಗವೇ ಮನುಷ್ಯರಿಗೆ ಸರಳವಾಗಿ ತೋರುವ ಮಾರ್ಗ ಉಂಟು ನಾವೊಂದುಕೊಳ್ಳುತ್ತೇವೆ ಹೀಗೆ ಹೋದರೆ ಜಯಿಸುವುದು ಹೀಗೆ ಹೋದರೆ ಸಫಲವಾಗುವುದು ಹೀಗೆ ಹೋದರೆ ಇದರಲ್ಲಿ ಜಯ ಹೊಂದಬಹುದು ಚೆನ್ನಾಗಿ ಬಾಳಬಹುದು ಅಂದುಕೊಳ್ಳುತ್ತೇವೆ ಹಾಗಾದರೆ ಮನುಷ್ಯರಿಗೆ ಸರಳವಾಗಿ ತೋರುವ ಮಾರ್ಗ ಕಡೆಗೆ ಮರಣ ಮಾರ್ಗ ಅದು ಕೊನೆಗೆ ತಿಳಿಯುತ್ತದೆ ಅಯ್ಯೋ ಬಾಧಿಸಲ್ಪಟ್ಟೆವು ಇದು ಮರಣ ಮಾರ್ಗ ಎಂಬುದಾಗಿ ಆದ್ದರಿಂದ ನಮಗೆ ಒಳ್ಳೆಯದಾಗಿ ತೋರುವ ಮಾರ್ಗವು ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ ಆದ್ದರಿಂದ ಕರ್ತನಿಗೆ ಏನು ಪ್ರಿಯವೋ ಅದರಂತೆ ಮಾಡುವುದಕ್ಕೆ ನಿಮ್ಮ ಮಾರ್ಗಗಳನ್ನು ಆತನಿಗೆ ಒಪ್ಪಿಸಬೇಕು ಸಿಂಪಲ್ ಆಗಿ ಒಂದು ಕಾರ್ಯ ಹೇಳುತ್ತೇನೆ ನಡೆದಂತ ಒಂದು ಅನುಭವ ಕೆಲ ವರ್ಷಗಳಿಗೆ ಮುಂಚೆ ಒಬ್ಬ ಯವನಸ್ಥ ಮಗನು ನನ್ನ ಬಳಿ ಪ್ರಾರ್ಥಿಸಲು ಬಂದ ಆ ತಮ್ಮ ಹೇಳಿದನು ಅಂಕಲ್ ನಾನು ಓದನ್ನು ಮುಗಿಸಿ 5 ವರ್ಷಗಳಾಯಿತು 5 ವರ್ಷಗಳಾಗಿ ನಾನು ಕೆಲಸವನ್ನು ಹುಡುಕುತ್ತೇನೆ ಇಂಟರ್ವ್ಯೂಗೆಲ್ಲ ಹೋಗುತ್ತೇನೆ ಹಲವು ಕಡೆಗೆ ಅಲೆದೆನು ಕೆಲಸಕ್ಕಾಗಿ ಎಷ್ಟೋ ಪ್ರಯಾಸ ಪಟ್ಟೆನು ಸಫಲವಾಗುತ್ತಿಲ್ಲ ಒಂದು ಕೆಲಸವು ಸಫಲವಾಗುತ್ತಿಲ್ಲ 5 ವರ್ಷದಿಂದ ಹೀಗೆ ಕಷ್ಟಪಡುತ್ತೇನೆ ಆಗ ನಾನು ಹೇಳಿದೆ ಓದನ್ನು ಮುಗಿಸಿ 5 ವರ್ಷಗಳಾಯಿತು ಅನ್ನುತ್ತೀರಿ ಈ 5 ವರ್ಷಗಳಲ್ಲಿ ಏನು ಮಾಡಿದಿರಿ ಎಂದು ಕೇಳಿದೆ ಅದೇ ಮನೆಯಲ್ಲಿ ಇದ್ದುಕೊಂಡು ಕೆಲಸ ಹುಡುಕುತ್ತೇನೆ ಇಂಟರ್ವ್ಯೂಗೆ ಹೋಗುತ್ತೇನೆ ಪ್ರಯಾಸ ಪಡುತ್ತೇನೆ 5 ವರ್ಷವಾಗಿ ಆದರೆ ನನಗೆ ಯಾವುದೇ ಕೆಲಸವೂ ಸಿಕ್ಕಲಿಲ್ಲ ಸರಿ ಯಾವ ಕೆಲಸವನ್ನು ಹುಡುಕುತ್ತೀರಿ ಎಂದು ಕೇಳಿದೆ ನಾನು ಇಂತಹ ಒಂದು ಓದನ್ನು ಓದಿದ್ದೇನೆ ಒಳ್ಳೆಯ ಒಂದು ಓದು ಉನ್ನತವಾದಂತ ಒಂದು ಓದನ್ನು ಓದಿ ಒಳ್ಳೆ ಅಂಕ ಪಡೆದು ಜಯ ಹೊಂದಿದ್ದಾನೆ ದೇವರು ನನಗೆ ಇಂತಹ ಜಯ ಹೊಂದುವಂತೆ ಮಾಡಿದರು ಅದನ್ನೆಲ್ಲ ದೇವರ ಮೇಲೆ ನಂಬಿಕೆ ಪ್ರೀತಿ ಅದೆಲ್ಲ ಇದೆ ಒಳ್ಳೆ ಉನ್ನತವಾದ ವಿದ್ಯಾಭ್ಯಾಸ ಆದ್ದರಿಂದ ನನಗೆ ಮ್ಯಾನೇಜರ್ ಕೆಲಸ ಯಾಕೆಂದರೆ ನಾನು ಇಷ್ಟು ದೊಡ್ಡ ಓದನ್ನು ಓದಿದ್ದೇನೆ ಇಷ್ಟು ದೊಡ್ಡ ಡಿಗ್ರಿ ಇಟ್ಟಿದ್ದೇನೆ ಇಷ್ಟೊಂದು ಅಂಕ ಪಡೆದಿದ್ದೇನೆ ಈ ರೀತಿಯಾಗೆಲ್ಲ ಸಾಧಿಸಿದ್ದೇನೆ ಓದುವ ಕಾಲದಲ್ಲಿ ಆದ್ದರಿಂದ ಮ್ಯಾನೇಜರ್ ಕೆಲಸವನ್ನು ನಾನು ಹುಡುಕುತ್ತಾ ಇದ್ದೇನೆ ಅಂದರೆ ಲೀಡರ್ ನನ್ನ ಕೆಳಗೆ ಅನೇಕರು ಕೆಲಸ ಮಾಡಬೇಕು ಲೀಡರ್ಶಿಪ್ ಅದರಲ್ಲೆಲ್ಲ ನನಗೆ ಸಾಮರ್ಥ್ಯ ಇದೆ ಆದ್ದರಿಂದ ಅಂತಹ ಒಂದು ಕೆಲಸ ಹುಡುಕುತ್ತೇನೆ ಎಂದು ನಾನು ಹೇಳಿದೆ ತಮ್ಮ ನೀವು ಈಗ ತಾನೇ ಓದಿ ಮುಗಿಸಿದ್ದೀರಿ ತಕ್ಷಣ ಮ್ಯಾನೇಜರ್ ಕೆಲಸ ಕೊಡುವರ ಅವನೊಳಗೆ ಒಂದು ಯೋಚನೆ ನೋಡಿರಿ ನಾನು ಇಷ್ಟು ಓದಿದ್ದೇನೆ ನನಗೆ ಇಷ್ಟು ಸಾಮರ್ಥ್ಯ ಇದೆ ಓದುವ ಕಾಲದಲ್ಲಿ ನಾನು ಇಷ್ಟು ವಿಷಯಗಳನ್ನು ಸಾಧಿಸಿದ್ದೇನೆ ನನ್ನ ಇಷ್ಟು ಅನುಭವಗಳನ್ನು ಇಟ್ಟುಕೊಂಡು ನನಗೆ ಮ್ಯಾನೇಜರ್ ಕೆಲಸ ನೇರವಾಗಿ ಎಸಿ ರೂಮಲ್ಲಿ ಕೂರಬೇಕು ನಾನು ಮ್ಯಾನೇಜರ್ ಆಗಿರಬೇಕು ನನ್ನ ಕೆಳಗೆ ಅನೇಕರು ಕೈ ಕಟ್ಟಿಕೊಂಡು ಕೆಲಸ ಮಾಡಬೇಕು ಇದೇ ಅವನ ಯೋಚನೆ ಅವನ ಮಾರ್ಗಗಳು ನಾನು ಹೇಳಿದೆ ತಮ್ಮ ನೇರವಾಗಿ ಯಾರಾದರೂ ಮ್ಯಾನೇಜರ್ ಕೆಲಸವನ್ನು ಕೊಡುತ್ತಾರಾ ಲೀಡರ್ಶಿಪ್ ಅನ್ನು ಕೊಡುತ್ತಾರಾ ಚಿಕ್ಕದರಿಂದ ತಾನೇ ಮೇಲೆ ಬರಬೇಕು ಅಂಕಲ್ ದೇವರು ಏನು ಹೇಳಿದ್ದಾರೆ ನಾವು ಬಯಸಿ ಕೇಳಿದರೆ ಕೊಡುತ್ತೇನೆಂದು ಹೇಳಿದ್ದಾರಲ್ಲ ನಾನು ನಂಬುತ್ತೇನೆ ದೇವರ ಬಳಿ ಇಷ್ಟಪಟ್ಟು ಕೇಳುತ್ತೇನೆ ನಂಬಿಕೆಯಿಂದ ಕೇಳಿದರೆ ಕೊಡುತ್ತೇನೆಂದು ಹೇಳಿದ್ದಾರಲ್ಲ ಆದ್ದರಿಂದ ನನಗೆ ಲೀಡರ್ಶಿಪ್ ಮ್ಯಾನೇಜರ್ ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ ನಾನು ಹೇಳಿದೆ ಸರಿ ತಮ್ಮ ದೇವರು ನಿನ್ನ ನಂಬಿಕೆಯನ್ನು ಘನಪಡಿಸುತ್ತಾರೆ ನಿನ್ನನ್ನು ಮ್ಯಾನೇಜರ್ ಸ್ಥಾನಕ್ಕೆ ಎತ್ತಿ ನಿನ್ನನ್ನು ಘನಪಡಿಸುತ್ತಾರೆ ತಕ್ಷಣ ಮಾಡುವುದಿಲ್ಲ ನೀನು ಅದನ್ನೇ ತಿಳಿದುಕೊಳ್ಳಬೇಕು ಒಂದು ಮಾರ್ಗ ಕರ್ತನಿಗೆ ಒಪ್ಪಿಸಬೇಕು ನೀನೊಂದು ಮಾರ್ಗದಲ್ಲಿ ಹೋಗುತ್ತಿದ್ದೀಯಾ ಹೀಗೆ ಎಂದು ಅದು ನಂಬಿಕೆ ಅದೆಲ್ಲ ಸರಿಯೇ ಅದು ನಂಬಿಕೆ ದೇವರ ಮೇಲಿರುವಂತಹ ಪ್ರೀತಿ ಆದರೆ ದಾವಿದನನ್ನು ದೇವರು ಚಿಕ್ಕವನಾಗಿದ್ದಾಗ ಯವನಸ್ಥನಾಗಿದ್ದಾಗ ಅರಸನಾಗಿ ಅಭಿಷೇಕಿಸಿದರು ಪ್ರವಾದಿಯ ಮೂಲಕ ಅವನಿಗೆ ತಿಳಿಯಿತು ಕರ್ತನು ಅಭಿಷೇಕಿಸಿದನು ಎಂದು ಮರುದಿನವೇ ಸಿಂಹಾಸನದಲ್ಲಿ ತಂದು ಕೂರಿಸಿ ದೇಶವನ್ನು ಆಳುವಂತೆ ಮಾಡಿದರ ಇಲ್ಲ ಅನೇಕ ವರ್ಷಗಳು ಅನೇಕ ತರಬೇತಿಯ ಮೂಲಕ ಅವನನ್ನು ರೂಪಿಸಿ ತಕ್ಕ ಸಮಯದಲ್ಲಿ ತಂದು ಆ ಸಿಂಹಾಸನದಲ್ಲಿ ಕೂರಿಸಿ ದೇಶವನ್ನು ಆಳುವಂತೆ ಮಾಡಿದರು
ಯೋಸೇಫನಿಗೆ ಏನು ಮಾತು ಕೊಟ್ಟರೋ ಯವನಸ್ಥನಾಗಿ 17 ವರ್ಷ ಇರುವಾಗ ದರ್ಶನ ಕೊಟ್ಟರೋ ನೀನು ಫ್ಯೂಚರ್ ಅಲ್ಲಿ ಹೀಗೆ ಇರುವೆ ಉನ್ನತ ಸ್ಥಾನದಲ್ಲಿ ಇರುವೆ ಹಾಗೆಂದು ದರ್ಶನದಲ್ಲಿ ದೇವರು ಎಲ್ಲವನ್ನು ತೋರಿಸಿದರು ತಕ್ಷಣ ಮಾರನೆಯ ದಿನವೇ ನಡೆಯಿತಾ ಇಲ್ಲ 13 ವರ್ಷ ಕಷ್ಟಗಳ ಮಧ್ಯದಲ್ಲಿ ನಿಂದೆಗಳ ಮಧ್ಯದಲ್ಲಿ ಉಪದ್ರವಗಳ ಮಧ್ಯದಲ್ಲಿ ಹೋಗಿ ಅವನನ್ನು ರೂಪಿಸಿ ಅವನನ್ನು ತಂದು ಐಗುಪ್ತ ದೇಶಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ದೇವರು ತಂದು ನಿಲ್ಲಿಸಿದರು ನೋಡಿದೀಯಾ ಹಾಗಾದರೆ ದೇವರು ನಿನ್ನನ್ನು ಮೇಲೆತ್ತುವರು ಮ್ಯಾನೇಜರ್ ಆಗಿ ಲೀಡರ್ ಆಗಿ ಮೇಲೆತ್ತುವರು ಉನ್ನತ ಸ್ಥಾನದಲ್ಲಿ ಇಡುವರು ಅದಕ್ಕೆ ಕೆಲವು ಕಾಲ ಆಗಬಹುದು ದೇವರು ನಡೆಸುವ ಹಾದಿ ಹಾಗಾದರೆ ನೀನು ಅಂದುಕೊಳ್ಳುವುದು ಒಂದು ಕಾರ್ಯ ದೇವರು ಇಟ್ಟಿರುವ ಮಾರ್ಗಕ್ಕೆ ನಿನ್ನನ್ನು ಒಪ್ಪಿಸಿಕೊಡಬೇಕು ಆಗ ಸ್ವಲ್ಪ ಯೋಚಿಸಿದ ಹಾಗಾದರೆ ನಾನು ಏನು ಮಾಡಬೇಕು ಅಂಕಲ್ ಎಂದು ಕೇಳಿದ ಸರಿ ಈಗ ನೀನು ಪ್ರಾರ್ಥನೆ ಮಾಡು ದೇವರೇ ನಾನು ಹೀಗೆ ಅಂದುಕೊಳ್ಳುತ್ತೇನೆ ನನ್ನ ಹಾದಿಯನ್ನು ನಾನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇನೆ ನನಗೊಂದು ಕೆಲಸ ಕೊಡಿರಿ ನೀವು ಏನೇ ಕೆಲಸ ಕೊಟ್ಟರು ಮಾಡುವೆನು ನಾನು ಕೇಳಿದೆ 1000 ರೂಪಾಯಿಗೆ ಒಂದು ಕೆಲಸ ಸಿಕ್ಕಿದರೆ ಮಾಡುವಿರಾ ಯಾಕೆಂದರೆ ಅವನ ದರ್ಶನವೆಲ್ಲ ದೊಡ್ಡದಾಗಿತ್ತಲ್ಲ ಓದು ಅದೆಲ್ಲ ಓಕೆ ನೀನು 1000 ರೂಪಾಯಿಗೆ ಒಂದು ಕೆಲಸ ಮಾಡಿ ತಿಂಗಳ ಸಂಬಳ ತೆಗೆದುಕೊಂಡು ದೇವರು ನನಗೊಂದು ಕೆಲಸ ಕೊಟ್ಟರಮ್ಮ 1000 ರೂಪಾಯಿ ಸಿಕ್ಕಿತೆಂದು ಹೆತ್ತವರ ಕೈಯಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸಂತೋಷ ಪಟ್ಟಿರುವರು 5 ವರ್ಷಗಳಾಗಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡು ಕೆಲಸ ಹುಡುಕುತ್ತೇನೆ ಕೆಲಸ ಸಿಗುತ್ತಿಲ್ಲ ಅನ್ನುತ್ತೀಯಲ್ಲ ನೀನು ಈ 5 ವರ್ಷಗಳಲ್ಲಿ ಸ್ವಲ್ಪ ಸಂಬಳದಲ್ಲಿ ಇದ್ದರೂ ಕೂಡ ಎಷ್ಟು ಸಂಪಾದಿಸಬಹುದಿತ್ತು ನಿನ್ನ ಹೆತ್ತವರಿಗೆ ಅದು ಎಷ್ಟು ದೊಡ್ಡ ಸಂತೋಷವನ್ನು ಕೊಡುತ್ತಿತ್ತು ಸ್ವಲ್ಪ ಯೋಚಿಸು ಅಂದೆ ಆಗಲೇ ಯೋಚಿಸಲು ಆರಂಭಿಸಿದ ಹೌದಲ್ಲವಾ ನಾನೊಂದು 2000 ಸಂಪಾದಿಸಿದ್ದರೂ ಕೂಡ ನನ್ನ ಅಮ್ಮ ಎಷ್ಟು ಸಂತೋಷ ಪಡುತ್ತಿದ್ದರು ಸರಿ ಅಂಕಲ್ ನೀವು ಹೇಳಿದಾಗೆ ಮಾಡುವೆ ಮೊದಲು ದೇವರಿಗೆ ಒಪ್ಪಿಸು ದೇವರೇ ನನಗೊಂದು ಕೆಲಸ ಕೊಡಿರಿ ಅದರಲ್ಲಿ ನಾನು ನಂಬಿಗಸ್ತನಾಗಿರುವೆನು ಅಲ್ಪದರಲ್ಲಿ ನಂಬಿಗಸ್ತನನ್ನು ದೊಡ್ಡದರಲ್ಲಿ ಅಧಿಕಾರಿಯಾಗಿ ಮಾಡುವೆನೆಂದು ದೇವರು ಹೇಳಿದ್ದಾರೆ ನೀನು ಒಪ್ಪಿಸಿಕೊಡು ದೇವರು ಏನು ಕೆಲಸ ಕೊಡುತ್ತಾರೋ ಸಂತೋಷವಾಗಿ ಮಾಡು ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕ ಒಂದು ಕೆಲಸವಾಗಿ ಇಲ್ಲದೇ ಇರಬಹುದು ನಿನ್ನ ವಿದ್ಯಾಭ್ಯಾಸಕ್ಕಿಂತ ಕಡಿಮೆ ಆಗಿರುವ ಕೆಲಸವಾಗಿರಬಹುದು ಪರವಾಗಿಲ್ಲ ನೀನು ಎದುರು ನೋಡಿದ ಸಂಬಳಕ್ಕಿಂತ ಕಡಿಮೆ ಆಗಿರಬಹುದು ಪರವಾಗಿಲ್ಲ ಜಾಯಿನ್ ಆಗು ಅಲ್ಪದರಲ್ಲಿ ನಂಬಿಗಸ್ತನಾಗಿರುವುದನ್ನು ನೋಡಿ ಕರ್ತನು ಮೇಲೆತ್ತುವನು ಸರಿ ಅಂಕಲ್ ನಾನು ಮಾಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿದ ನಿಜವಾಗಿ ಸಿನ್ಸಿಯರ್ ಆಗಿ ಒಪ್ಪಿಸಿಕೊಟ್ಟು ನನ್ನ ಮಾರ್ಗವನ್ನು ನಿಮಗೆ ಒಪ್ಪಿಸುತ್ತೇನೆ ದೇವರೇ ನಾನೊಂದು ಮಾರ್ಗದಲ್ಲಿ ಹೋಗುತ್ತಿದ್ದೆ ಹೀಗೆಯೇ ಹಾಗೆಯೇ ಎಂದು ಹೋಗುತ್ತಿದ್ದೆ ಈಗ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿದನು ದೇವರು ಒಂದು ಚಿಕ್ಕ ಕೆಲಸ ಕೊಟ್ಟರು ಅವನ ಓದಿಗೆ ತಕ್ಕಂತ ಕೆಲಸ ಅದಲ್ಲ ಒಂದು ಸಾಧಾರಣ ಕೆಲಸ ಸಂತೋಷವಾಗಿ ಹೋದನು ಕರ್ತ ನನಗೆ ಕೆಲಸ ಕೊಟ್ಟನು ನನ್ನ ಮನೆಯಲ್ಲಿಲ್ಲ ನಾನು ದುಡಿಯುತ್ತೇನೆ ಕರ್ತನು ಕೆಲಸ ಕೊಟ್ಟನು ಸಂತೋಷವಾಗಿ ಮಾಡಿದನು ಅಲ್ಲಿ ಕೆಲಸ ಮಾಡುತ್ತಾ ಮಾಡುತ್ತಾ ಅವನ ಸಾಮರ್ಥ್ಯಗಳು ಪ್ರಕಟವಾಯಿತು ದೇವರು ಅವನಿಗೆ ಕೊಟ್ಟಂತ ತಲಾಂತುಗಳು ಸಾಮರ್ಥ್ಯಗಳು ತೋರ್ಪಡಲು ಆರಂಭಿಸಿದೊಡನೆ ದೇವರು ಪ್ರಮೋಷನ್ ಆಗಿ ಕೊಟ್ಟು ಸ್ವಲ್ಪ ಕಾಲದಲ್ಲೇ ಮೇಲೆತ್ತಿ ಅವನು ಎದುರು ನೋಡಿದಂತೆ ಮ್ಯಾನೇಜರ್ ಆಗಿ ಬಂದು ಕುಳಿತನು ಈಗ ಅವನ ಕೈ ಕೆಳಗೆ ಅನೇಕರು ಕೆಲಸ ಮಾಡುವಂತೆ ದೇವರು ಎಷ್ಟು ಸುಂದರವಾಗಿ ನಡೆಸಿದರು ನೋಡಿದಿರಾ ಇವನು ದೇವರಿಗೆ ಒಪ್ಪಿಸಿಕೊಡದೆ ತಾನು ಅಂದುಕೊಂಡ ಹಾಗೆ ಇದ್ದಿದ್ದರೆ ಇನ್ನೂ ಒಂದು 10 ವರ್ಷಗಳ ಕಾಲ ಹಾಗೆ ಹುಡುಕುತ್ತಾ ಇರಬೇಕಿತ್ತು ಆದ್ದರಿಂದಲೇ ದೇವರು ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ನಿನ್ನ ಮಾರ್ಗವನ್ನು ನನಗೆ ಒಪ್ಪಿಸು ನಾನು ನಿನ್ನನ್ನು ನಡೆಸುವೆನು ಕಾರ್ಯವನ್ನು ಸಫಲ ಮಾಡುವೆನು ಯಾವಾಗ ಮೇಲೆತ್ತಬೇಕು ಯಾವ ವಯಸ್ಸಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಯಾವ ಸ್ಥಾನಕ್ಕೆ ಎತ್ತಬೇಕು ಎಂದು ನನಗೆ ಗೊತ್ತು ದೇವರಿಗೆ ಗೊತ್ತಲ್ಲವಾ ಈಗ ದಾವಿದನನ್ನು ಗೋಲಿಯಾತನನ್ನು ಕೊಂದ ಕೂಡಲೇ ರಾಜನಾಗಿ ಮಾಡಿದರೆ ಏನಾಗುತ್ತಿತ್ತು ಯೋಚಿಸಿ ನೋಡಿರಿ ಗೋಲಿಯಾತನನ್ನು ಕೊಂದ ಕೂಡಲೇ ರಾಜನಾಗಿ ಮಾಡಿದರು ಅಂದುಕೊಳ್ಳಿ ಏನು ನಡೆದಿರುತ್ತಿತ್ತು ಕಲ್ಪನೆ ಮಾಡಿ ನೋಡಿರಿ ದೇಶವೇ ಅಷ್ಟೇ ಎಲ್ಲರೂ ನುಣುಪುಗಳನ್ನು ತೆಗೆದುಕೊಳ್ಳಿ ಬೇರೆ ಎಲ್ಲ ದೂರ ಹಾಕಿರಿ ಇದನ್ನು ಇಟ್ಟುಕೊಂಡು ಮಾತ್ರವೇ ದೇವರು ಜಯ ಕೊಟ್ಟರು ನೋಡಿದಿರಾ ಆದ್ದರಿಂದ ಎಲ್ಲರೂ ಇದೆ ಎಂದು ಹೇಳಿರುವನು ಅಷ್ಟೇ ದೇವರು ಅವನನ್ನು ರೂಪಿಸಿದರು ಅವನು ತನ್ನ ಮಾರ್ಗವನ್ನು ದೇವರಿಗೆ ಒಪ್ಪಿಸಿದನು ಆದ್ದರಿಂದ ದೇವರು ಆಲೋಚನೆ ಕೊಟ್ಟು ರೂಪಿಸಿ ಅವನನ್ನು ಒಬ್ಬ ಒಳ್ಳೆ ರಾಜನನ್ನಾಗಿ ಮಾಡಿ ಕರತಂದು ಆ ಸೀಟ್ನಲ್ಲಿ ಕೂರಿಸುತ್ತಾರೆ ಯೋಸೇಫನಿಗೆ ತಕ್ಷಣ ದೇವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರೆ ಮಾಡಲಾಗುತ್ತಿತ್ತ ಇಲ್ಲ ಒಂದು ದೇಶವನ್ನೇ ನಿರ್ವಹಣೆ ಮಾಡುವ ಜವಾಬ್ದಾರಿ ಯೋಸೇಫನಿಗೆ ಬರುತ್ತಿದೆ 17 ವಯಸ್ಸಿನಲ್ಲಿ ಅವನು ಏನು ಮಾಡಬಹುದು ದೇವರು ಅವನನ್ನು ರೂಪಿಸಿದರು ತಕ್ಕ ಸಮಯ ಬರುವಾಗ ಅದು ನೆರವೇರುತ್ತದೆ ಆದ್ದರಿಂದ ಕರ್ತನು ನಿಮಗೆಂದು ಒಂದು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾನೆ ಆತನು ಸಫಲ ಮಾಡುವನು ಆದರೆ ನೀವು ನಿಮ್ಮ ಮಾರ್ಗವನ್ನು ಆತನಿಗೆ ಒಪ್ಪಿಸಬೇಕು ಆತನು ನಿಮ್ಮನ್ನು ರೂಪಿಸಲು ನಿಮ್ಮನ್ನು ಸರಿ ಮಾಡಿ ತೆಗೆದುಕೊಂಡು ಬರಲು ನೀವು ಅವಕಾಶ ಕೊಡಬೇಕು ಆತನಿಗೆ ಗೊತ್ತು ಆತನು ಒಳ್ಳೆಯ ತಂದೆ ನಮ್ಮನ್ನು ರೂಪಿಸುವಂತ ಒಳ್ಳೆಯ ಕುಂಬಾರ ನಿಮ್ಮನ್ನು ಎಂತಹ ಒಂದು ಪಾತ್ರೆಯನ್ನಾಗಿ ರೂಪಿಸಿ ಉನ್ನತದಲ್ಲಿ ಇಡಬೇಕು ಎಂದು ಆತನಿಗೆ ಗೊತ್ತು
ನಿಮ್ಮ ಮಾರ್ಗಗಳನ್ನು ಒಪ್ಪಿಸಿಕೊಡಿ. ಏಷಾಯ 55:8 ಅನ್ನು ನೋಡಿರಿ. ಆ ವಾಕ್ಯದಲ್ಲಿ ದೇವರೊಂದು ಸುಂದರವಾದ ಕಾರ್ಯ ಹೇಳುತ್ತಾರೆ. ಏಷಾಯ 55:8 ವಾಕ್ಯ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನೀವೊಂದು ಯೋಜನೆ ಹಾಕಿಕೊಂಡು ಹೋಗುತ್ತಿದ್ದೀರಲ್ಲ, ಅದಕ್ಕಿಂತಲೂ ಬಹಳಷ್ಟು ಉನ್ನತವಾದ ದೊಡ್ಡ ಯೋಜನೆಯನ್ನು ನಿಮ್ಮ ಕುರಿತು ಕರ್ತನು ಇಟ್ಟಿದ್ದಾನೆ. ಆದ್ದರಿಂದ ನಿಮ್ಮ ಮಾರ್ಗಗಳನ್ನು ಒಪ್ಪಿಸಿದರೆ ನೀವು ಅಂದುಕೊಳ್ಳುವುದಕ್ಕಿಂತ ಬಹಳಷ್ಟು ಉನ್ನತವಾಗಿ ಕರ್ತನು ನಿಮ್ಮ ಮಾರ್ಗಗಳನ್ನಿಟ್ಟು ಆಶೀರ್ವದಿಸಿ ಘನಪಡಿಸುವನು. ಆದ್ದರಿಂದ ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಿ, ಮಾರ್ಗಗಳನ್ನು ಒಪ್ಪಿಸಿಕೊಡಿ ಮೊದಲನೆಯದಾಗಿ, ಸರಿನಾ? ಎರಡನೆಯದಾಗಿ ಒಂದು ಕಾರ್ಯ ಹೇಳುತ್ತಾನೆ. ಆ ವಾಕ್ಯವನ್ನು ನೋಡಿ, ಕೀರ್ತನೆಗಳು 37:5 ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಆತನ ಮೇಲೆ ಭರವಸೆದಿಂದಿರಬೇಕು. ಅಂಥವರ ಕಾರ್ಯವನ್ನು ದೇವರು ಸಫಲ ಮಾಡುವರಂತೆ ಕರ್ತನ ಮೇಲೆ ನಂಬಿಕೆ ಇಡಬೇಕು. ತಕ್ಷಣ ಹೇಳುವರು, ನಾನು ಕರ್ತನನ್ನು ನಂಬಿತಾನೇ ಇದ್ದೇನೆ, ಕರ್ತನನ್ನು ನಂಬದೆ ನಿಮ್ಮ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದೇನಾ? ಕರ್ತನನ್ನು ನಂಬದೆಯ ನಾನು ಬೈಬಲ್ ಓದುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಚರ್ಚಿಗೆ ಹೋಗುತ್ತೇನೆ, ಕರ್ತನನ್ನು ನಂಬುತ್ತೇನೆ? ಸಾಧಾರಣವಾಗಿ ಎಲ್ಲರೂ ಹೇಳುವಂತ ಮಾತು. ಆದರೆ ಬಹಳ ಗಮನವಾಗಿ ನೋಡಬೇಕು, ಈ ನಂಬಿಕೆಯಲ್ಲಿ ತಪ್ಪಾದ ನಂಬಿಕೆ ಇಲ್ಲ ದೇವರನ್ನು ಬಿಟ್ಟು ಅಗಲುವಂತ ನಂಬಿಕೆ ಹೇಗೆ ಬರುತ್ತದೆ? ಎರೆಮಿಯ 17:5 ವಾಕ್ಯವನ್ನು ನೋಡಿರಿ. ಎರೆಮಿಯ 17:5, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಎರಡು ಕಾರ್ಯ ಹೇಳಲ್ಪಡುತ್ತಿದೆ. ಸೊಬಲ, ಶರೀರದ ಮೇಲೆ ನಂಬಿಕೆ, ನನ್ನ ಮೇಲೆ ನನಗೆ ನಂಬಿಕೆ, ನನಗೆ ಸಾಮರ್ಥ್ಯ ಇದೆ, ನನಗೆ ಅನುಭವ ಇದೆ, ನನಗೆ ಓದಿದೆ, ನನಗೆ ಎಲ್ಲ ಗೊತ್ತು, ನಾನಿದನ್ನೆಲ್ಲ ನೋಡಿದ್ದೇನೆ, ಐ ಕ್ಯಾನ್, ನನ್ನಿಂದ ಇದೆಲ್ಲ ಸಾಧ್ಯ, ನನಗೆ ಆ ಸಾಮರ್ಥ್ಯಗಳೆಲ್ಲ ಇದೆ, ನಾನಿದನ್ನ ನಿಭಾಯಿಸುವೆನು, ನಾನಿದನ್ನ ಸಾಧಿಸುವೆನು, ಇದನ್ನು ಹೇಗೆ ಸರಿ ಮಾಡುವುದು ನನಗೆ ಗೊತ್ತು. ಸೊಬಲದ ಮೇಲೆ ಒಂದು ನಂಬಿಕೆ. ಸೊಬಲ, ಹಾಗಿಲ್ಲದಿದ್ದರೆ ನನ್ನ ಚಿಕ್ಕಪ್ಪ ದೊಡ್ಡ ಆಫೀಸರ್ ಆಗಿದ್ದಾರೆ, ಅವರನ್ನು ನೋಡುವೆ. ನನ್ನ ಮಾಮ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಆಫೀಸರ್, ಅವರನ್ನು ನೋಡಿದರೆ ಸಾಕು, ಕಾರ್ಯ ಸರಿಯಾಗುತ್ತದೆ. ಈ ಮಂತ್ರಿಗಳು ನನಗೆ ಗೊತ್ತು, ಈ MLA ನನಗೆ ಗೊತ್ತು, ಅವರೆಲ್ಲ ಗೊತ್ತು, ಅವರ ಮೂಲಕವಾಗಿ ಮಾಡೋಣ. ಅಯ್ಯೋ, ಇಲ್ಲಿ ನನಗೆ ತಿಳಿದಿರುವಂತ ಜನರಿದ್ದಾರೆ, ಮತ್ತೇನು? ಸರಿ, ಪ್ರಾರ್ಥಿಸಿ ಹೋಗೋಣ, ಪ್ರಾರ್ಥನೆ ಮಾಡುತ್ತೇವೆ, ಬೈಬಲ್ ಎಲ್ಲ ಓದುತ್ತೇವೆ. ಆದರೆ ನಂಬಿಕೆ ಯಾರ ಮೇಲೆ? ಒಬ್ಬ ಮನುಷ್ಯನ ಮೇಲೆ. ಹಾಗಾದ್ರೆ ನನ್ನನ್ನು ನಂಬಬಾರದ? ನನ್ನ ಮೇಲೆ ನನಗೆ ನಂಬಿಕೆ ಇರಬಾರದ? ನನ್ನನ್ನು ಮೊದಲು ನಂಬಬೇಕಲ್ಲ. ತಪ್ಪಿಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಆದರೆ ಅದನ್ನೇ ಅವಲಂಬಿಸಿಕೊಳ್ಳಬಾರದು. ಎರಡಕ್ಕೂ ಇರುವ ವ್ಯತ್ಯಾಸ ತಿಳಿದುಕೊಳ್ಳಿ. ಮನುಷ್ಯರ ಮೂಲಕವಾಗಿ ದೇವರು ನಮಗೆ ಸಹಾಯ ಮಾಡುವರು, ಆದರೆ ನಾವು ಅವರನ್ನು ಅವಲಂಬಿಸಿಕೊಳ್ಳದೆ ಆ ಮನುಷ್ಯರನ್ನು ನಮಗಾಗಿ ಉಪಯೋಗಿಸುವಂತ ಕರ್ತನೇ ನನ್ನ ನಂಬಿಕೆ ಎಂದು ಹೇಳಬೇಕು. ನಮಗೆ ಈ ತಲಾಂತುಗಳನ್ನು, ಕೃಪೆಗಳನ್ನು, ಜ್ಞಾನವನ್ನು, ವಿದ್ಯಾಭ್ಯಾಸವನ್ನು ಕೊಟ್ಟಂತ ದೇವರೇ ನನ್ನ ನಂಬಿಕೆ ಎಂಬುದಾಗಿ ಅವರ ಮೇಲೆ ನೀವು ನಂಬಿಕೆ ಇಡಬೇಕು. ನಿಮ್ಮ ಸ್ವಂತ ಬಲವನ್ನು ನೀವು ಆಶ್ರಯಿಸಿಕೊಳ್ಳಬಾರದು. ಅದರಲ್ಲೇ ಅನೇಕರು ಆಪತ್ತಿನಲ್ಲಿ ಸಿಲುಕಿಕೊಳ್ಳುತ್ತೇವೆ. ಆ ರೀತಿಯಾಗಿ ಮಾಡುವಾಗ ನಮಗೆ ತಿಳಿಯದಂತೆ, ಚೆನ್ನಾಗಿ ತಿಳಿಯಿರಿ, ನಮಗೆ ತಿಳಿಯದಂತೆ ನಮ್ಮ ಹೃದಯದಲ್ಲಿ ಕರ್ತನನ್ನು ಬಿಟ್ಟು ಅಗಲುತ್ತೇವೆ. ಚರ್ಚಿಗೆ ಹೋಗುತ್ತೇವೆ, ಬೈಬಲ್ ಓದುತ್ತೇವೆ, ಪ್ರಾರ್ಥಿಸುತ್ತೇವೆ, ಕುಟುಂಬ ಪ್ರಾರ್ಥನೆ ಎಲ್ಲ ಮಾಡುತ್ತೇವೆ. ಚೆನ್ನಾಗಿ ಗಮನಿಸಿ ನೋಡಿದರೆ ನಮ್ಮ ಹೃದಯದಲ್ಲಿ ನಾವು ಕರ್ತನನ್ನು ಬಿಟ್ಟು ಅಗಲುತ್ತೇವೆ. ಅದುವೇ ಶಾಪ ಎಂದು ದೇವರು ಹೇಳುತ್ತಾರೆ. ನೀವು ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಸ್ವಬಲವನ್ನು ಆಶ್ರಯಿಸಿಕೊಂಡು ಅದೇ ನಂಬಿಕೆ ಅಂದರೆ ಕರ್ತನನ್ನು ಬಿಟ್ಟು ಅಗಲುವ ಮನಸ್ಸಾಗುತ್ತದೆ, ಅದು ಶಾಪವಾಗುತ್ತದೆ. ಅನೇಕ ಕ್ರೈಸ್ತರು ಈ ಶಾಪದೊಳಗೆ ಇದ್ದಾರೆ. ಈ ವಾಕ್ಯದ ಪ್ರಕಾರ, ನಾನ್ ಸಾಧಿಸುತ್ತೇನೆ, ನಾನ್ ನೋಡುತ್ತೇನೆ, ನನಗೆ ಗೊತ್ತು, ನನಗೆ ಅವರು ಗೊತ್ತು, ಇವರು ಗೊತ್ತು, ಬಿಸ್ನೆಸ್ ನಲ್ಲಿ ನನಗೆ ಎಷ್ಟು ವರ್ಷಗಳು ಎಕ್ಸ್ಪೀರಿಯನ್ಸ್ ಇದೆ, ಸೇವೆಯಲ್ಲಿ ನನಗೆ ಎಷ್ಟು ವರ್ಷಗಳು ಅನುಭವ ಇದೆ, ಐ ಕ್ಯಾನ್. ಈ ಐ ಬರುತ್ತದಲ್ಲವಾ, ನಾನು, ಅದೇ ಶಾಪ. ಆದ್ದರಿಂದಲೇ ಕಾರ್ಯ ಸಫಲವಾಗುತ್ತಿಲ್ಲ, ಸೋಲು, ವಂಚನೆ ಇದೆಲ್ಲ ನಡೆಯುತ್ತಿದೆ. ಒಬ್ಬ ತಂದೆಯವರು ಚೆನ್ನಾಗಿ ದೇವರಲ್ಲಿ ಪ್ರಿಯವಾದ ಕುಟುಂಬ ಪ್ರಾರ್ಥನೆ ಮಾಡುತ್ತಾರೆ, ಕುಟುಂಬ ಪ್ರಾರ್ಥನೆ ಮಾಡುತ್ತಾರೆ, ದೇವರಲ್ಲಿ ನಂಬಿಕೆ. ಅನೇಕ ವರ್ಷಗಳಿಗೆ ಮುಂಚೆ ಅವರ ಮನೆಗೆ ಹೋಗಿದ್ದೆ. ಅವರ ಮಗಳ ವಿವಾಹ ಕಾರ್ಯವಾಗಿ ಪ್ರಾರ್ಥಿಸಲು ಹೇಳುವರು. ಮಗಳಿಗೆ ಮೊದಲನೆಯದಾಗಿ ಒಂದು ಕೆಲಸ ಸಿಗಬೇಕು ತಮ್ಮ. ಅವಳು ಟೀಚರ್ ಟ್ರೈನಿಂಗ್ ಮುಗಿಸಿದ್ದರಿಂದ ಆ ಒಂದು ಕೆಲಸ ಸಿಕ್ಕಿದರೆ ಅದಕ್ಕೆ ತಕ್ಕಂತೆ ವರ ಬರುತ್ತಾನೆ, ಒಳ್ಳೆ ಜೀವನ ಏರ್ಪಡಿಸಬಹುದು, ಅದಕ್ಕಾಗಿ ಪ್ರಾರ್ಥಿಸಬೇಕು. ಇಂದು ಕೆಲಸ ಸಿಗುವುದೇ ಬಹಳ ಕಷ್ಟವಾಗಿದೆ. ಓದಿ ಮುಗಿಸಿ ಇಷ್ಟು ವರ್ಷಗಳಾಯಿತು, ಎಷ್ಟೋ ಪ್ರಯಾಸ ಪಟ್ಟೆವು, ಪ್ರಾರ್ಥಿಸೋಣ, ಕರ್ತನು ಕೊಡುವನು.
ಕೆಲಸ ಸಿಕ್ಕಿದರೆ ವಿವಾಹವು ಸಿದ್ಧವಾಗುತ್ತದೆ, ಆಶೀರ್ವಾದವಾದ ಜೀವಿತ ಸರಿ, ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಅವಮಾನಕ್ಕೆ ಬಿಡುವುದಿಲ್ಲ ಎಂದು ಬಹಳ ಆಸಕ್ತಿಯಿಂದ ಪ್ರಾರ್ಥನೆ. ನಂತರ ಒಮ್ಮೆ ಕೆಲವು ತಿಂಗಳುಗಳ ನಂತರ ಹೋಗಿದ್ದ. ಹೋಗಿರುವಾಗ ಬಹಳ ಸಂತೋಷವಾಗಿದ್ದರು. ಏನು ಸಂತೋಷವಾಗಿದ್ದೀರಾ? ಮಗಳಿಗೆ ಕೆಲಸ ಸಿಕ್ಕಿದ ಹಾಗೆ ಅಂದರೆ ಕೆಲಸ ಸಿಕ್ಕಿತ್ತು, ಹೇಗೆ ಹೇಳುತ್ತೀರಾ ಎಂದು ಕೇಳಿದೆ. ಅವರು ಹೇಳಿದರು, ಎಂಎಲ್ಎಯನ್ನು ಹೋಗಿ ನೋಡಿದೆ, ಅವರು ನಮಗೆ ಪರಿಚಯ ಇರುವಂಥವರೇ. ಅವರ ಬಳಿ ಹೋಗಿ ಮಾತನಾಡಿದಾಗ ಅವರು ಹೇಳಿದರು, ಅಂಕಲ್ ನೀವೇ ಬಂದಿದ್ದೀರಿ, ನಮ್ಮ ಗವರ್ಮೆಂಟ್ ಸ್ಕೂಲ್ನಲ್ಲಿ ಒಬ್ಬ ಟೀಚರ್ ರಿಟೈರ್ಡ್ ಆಗುತ್ತಾರೆ, ಆ ಕೆಲಸ ನಿಮ್ಮ ಮಗಳಿಗೆ, ಆದ್ದರಿಂದ ನೀವು ಭಯಪಡದೆ ಹೋಗಿ ನಿಮ್ಮ ಮಗಳಿಗೆ ಅಪಾಯಿಂಟ್ ಕೊಡಲಾಗುತ್ತದೆ. ಎಷ್ಟು ಕಾಲವಾಗಿ ಕೆಲಸಕ್ಕೆ ಪ್ರಯಾಸ ಪಡುತ್ತೀರಾ ಆದ್ದರಿಂದ ಕೆಲಸ ಸಿಗುತ್ತದೆ, ನಾನು ನೋಡಿಕೊಳ್ಳುತ್ತೇನೆ ನೀವು ಹೋಗಿ ಎಂದು ಹೇಳಿದರು. ಎಂಎಲ್ಎ ನಮಗೆ ಬಹಳ ಪರಿಚಿತರು, ಬಹಳ ಪ್ರೀತಿಯಿಂದ ಮಾತನಾಡಿದರು, ಆದ್ದರಿಂದ ನಿಮ್ಮ ಮಗಳಿಗೆ ಎಂದು ಮಾತು ಕೊಟ್ಟಿದ್ದಾರೆ, ಆದ್ದರಿಂದ ಸಿಗುತ್ತದೆ, ರಿಟೈರ್ಡ್ ಆಗುತ್ತಾರೆ, ಮುಂದಿನ ತಿಂಗಳು ಆ ಕೆಲಸ ಸಿಗುತ್ತದೆ ಎಂದು ಬಹಳ ಸಂತೋಷವಾಗಿ ಹೇಳಿದರು. ಅವರ ಪ್ರಾರ್ಥನೆಯಲ್ಲಿ ಕೂಡ ಒಂದು ಬದಲಾವಣೆ ನೋಡಿದೆ. ಮುಂಚೆ ಎಲ್ಲ ಬಹಳ ಸಿನ್ಸಿಯರ್ ಆಗಿ ದೇವರು ಅದ್ಭುತ ಮಾಡಬೇಕೆಂದು ಪ್ರಾರ್ಥಿಸುವರು, ಈಗ ಕಾಟಾಚಾರಕ್ಕಾಗಿ ಒಂದು ಪ್ರಾರ್ಥನೆ, ಸರಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ವ್ಯತ್ಯಾಸ ತಿಳಿಯುತ್ತದೆ, ಕೆಲವೆಲ್ಲ ಬಂದರೆ ನಮಗೆ ತಿಳಿಯುತ್ತದಲ್ಲ ವ್ಯತ್ಯಾಸ. ನಾವು ಯಾರ ಮೇಲೋ ನಂಬಿಕೆಯನ್ನು ಇಟ್ಟೆವು, ಯಾವುದೊಂದು ಪರಿಸ್ಥಿತಿಯಲ್ಲಿ ನಾವು ನಮಗೆ ನಡೆಯುತ್ತದೆ ಎಂಬುದಾಗಿ ನಂಬಿಕೆ ಇಟ್ಟೆವು, ಆಗ ನಮ್ಮಲ್ಲಿ ಪ್ರಾರ್ಥನೆ ಆಕ್ಟಿವಿಟೀಸ್ಗಳಲ್ಲಿ ಬದಲಾವಣೆ ಬರ್ತದಲ್ಲ, ನನಗೆ ತಿಳಿಯಿತು. ಏನು ಎಂಎಲ್ಎ ಮೇಲೆ ಇಷ್ಟೊಂದು ನಂಬಿಕೆಯಲ್ಲಿದ್ದಾರಲ್ಲ ಎಂದು ನಾನು ಪ್ರಾರ್ಥನೆ ಮಾಡಿ ಹೋದೆ. ಕೆಲವು ತಿಂಗಳುಗಳ ನಂತರ ಮತ್ತೊಮ್ಮೆ ಅಲ್ಲಿಗೆ ಹೋದಾಗ ಅವರನ್ನು ನೋಡಲು ಹೋದೆ. ಹೇಗಿದ್ದೀರಾ, ಮಗಳಿಗೆ ಕೆಲಸ ಸಿಕ್ಕಿತ್ತಾ ಎಂದು ಕೇಳಿದೆ. ಬಂದಿತ್ತು ನೋಡಿ, ಅವರಿಗೊಂದು ಕೋಪ, ಆ ಎಂಎಲ್ಎ ಏಮಾರಿಸಿ ಬಿಟ್ಟ, ನನಗೆ ಅಷ್ಟು ಮಾತು ಕೊಟ್ಟ, ಮನೆಗೆ ಹೋಗಿ ಮಾತನಾಡಿದೆ, ನಿಮ್ಮ ಮಗಳಿಗೆ ಅಂದ, ನಂತರ ಯಾರ ಬಳಿಯಲ್ಲೋ ಹಣ ತೆಗೆದುಕೊಂಡು ಅವರಿಗೆ ಕೊಟ್ಟ, ಎಲ್ಲ ಹಣಕ್ಕಾಗಿ ಹೀಗೆಲ್ಲ ಮಾಡುತ್ತಾನೆ ನೋಡಿರಿ ಎಂದು ಅವನ ಮೇಲೆ ತಪ್ಪು ಹೊರಿಸಿ ಭಯಂಕರ ಕೋಪದಲ್ಲಿ ಮಾತನಾಡಿದರು. ನಾನು ಹೇಳಿದೆ, ಅಂಕಲ್ ಅವರ ಮೇಲೆ ತಪ್ಪಿಲ್ಲ, ಅವರದು ತಪ್ಪಿಲ್ಲ, ನೀವು ಅವರ ಮೇಲೆ ಯಾಕೆ ಕೋಪಗೊಳ್ಳುತ್ತೀರಿ, ನಮ್ಮ ಮೇಲೆಯೇ ತಪ್ಪು, ನೀವು ಯೋಚಿಸಿ ನೋಡಿರಿ, ನಮ್ಮ ಮೇಲೆಯ ಹೌದು, ನೀವು ಮನುಷ್ಯನನ್ನು ನಂಬಿದಿರಲ್ಲ, ಇಷ್ಟು ದಿವಸ ಕರ್ತನು ನನ್ನ ಮಗಳಿಗೊಂದು ಕೆಲಸ ಕೊಡುವನು, ಕರ್ತನು ನನ್ನ ಮಗಳಿಗೆ ಒಳ್ಳೆಯ ಜೀವಿತವನ್ನು ಕೊಡುವನು ಎಂಬುದಾಗಿ ನಂಬುತ್ತಿದ್ದೀರಿ. ಯಾವಾಗ ತಿಳಿದು ಎಂಎಲ್ಎ ಬಳಿ ಹೋಗಿ ಪರಿಚಯವಾಗಿ ಅವರೊಟ್ಟಿಗೆ ಮಾತನಾಡಿ ಅವರು ಕೊಡುತ್ತೇನೆಂದು ಮಾತು ಕೊಟ್ಟರೋ, ಈಗ ದೇವರ ಮಾತಿಗಿಂತ ದೇವರ ಬಲಕ್ಕಿಂತ ಅವರನ್ನು ನಂಬಲು ಆರಂಭಿಸಿದಿರಿ. ಯಾಕೆಂದ್ರೆ ಅಧಿಕಾರದಲ್ಲಿದ್ದಾರೆ, ಮಾಡಿಬಿಡುತ್ತಾರೆ ಹಾಗೆಂದು ಇದೊಂದು ಮಾನಸಿಕ ಯೋಚನೆ, ಅದೊಂದು ಪಾಪ ಎಂಬುದಾಗಿ ನಮಗೆ ಕಾಣದು. ನೀವು ಚೆನ್ನಾಗಿ ವಾಕ್ಯದೊಟ್ಟಿಗೆ ಅದನ್ನು ಹೋಲಿಸಿ ನೋಡಿದರೆ ಮಾತ್ರವೇ ನಾವು ಎಲ್ಲಿ ಮಾರ್ಗ ತಪ್ಪುತ್ತಿದ್ದೇವೆ, ಒಂದು ಚಿಕ್ಕ ಪ್ರಮಾಣದಲ್ಲೇ ಆ ಮಾರ್ಗ ತಪ್ಪುವುದು ಇರುತ್ತದೆ, ನೀವು ಯೋಚಿಸಿ ನೋಡಿರಿ. ಹಾಗಾದ್ರೆ ಎಂಎಲ್ಎ ಬಳಿ ಹೋಗಬಾರದ, ಕೇಳಬಾರದ, ಹೋಗಬಹುದು, ತಿಳಿದವರ ಬಳಿ ಸಹಾಯ ಕೇಳಬಹುದು, ತಪ್ಪೇ ಅಲ್ಲ. ಆದರೆ ನೀವು ಏನ್ ಮಾಡಿರಬೇಕು, ದೇವರೇ ಎಂಎಲ್ಎ ಮಾತು ಕೊಟ್ಟಿದ್ದಾರೆ, ನನಗೆ ಮಾಡುತ್ತೇನೆ ಎಂಬುದಾಗಿ ಒಳ್ಳೆ ಹೃದಯದಿಂದ ಹೇಳಿದ್ದಾರೆ, ಒಳ್ಳೆಯದು. ಆದಾಗಿಯೂ ನಾವು ಅವರ ಮಾತನ್ನೋ ಅವರನ್ನೋ ನಂಬುತ್ತಿಲ್ಲ, ನಿಮ್ಮನ್ನು ನಂಬಿಯೇ ಬಾಳುತ್ತಿದ್ದೇವೆ. ನಮ್ಮ ಮಗಳಿಗೆ ನೀವು ಕೆಲಸ ಕೊಡುವಿರಿ, ಅದನ್ನು ಎಂಎಲ್ಎ ಮೂಲಕವೂ ಕೊಡಬಹುದು, ಅವರ ಸಹಾಯವಿಲ್ಲದೆಯೂ ಕೊಡಬಹುದು, ನೀನು ಅವರನ್ನು ನಮ್ಮ ಮಗಳಿಗಾಗಿ ಉಪಯೋಗಿಸಬಹುದು, ನೀನು ಅವರನ್ನು ಉಪಯೋಗಿಸಿದರೆ ಮಾತ್ರವೇ ಇದು ಸಫಲವಾಗುತ್ತದೆ, ಆದ್ದರಿಂದ ನಿಮ್ಮನ್ನು ನಂಬುತ್ತೇನೆ ಎಂಬುದಾಗಿ ನೀವು ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ದರೆ ಅದೇ ಎಂಎಲ್ಎಯ ಮೂಲಕ ದೇವರು ನಿಮಗಾಗಿ ಕಾರ್ಯವನ್ನು ಮಾಡಿರುವರು. ಆದರೆ ನೀವು ದೇವರನ್ನು ಮರೆತು ಬಿಟ್ಟು ಎಂಎಲ್ಎ ಮೇಲೆ ನಿಮ್ಮ ನಂಬಿಕೆಯು ಹೋಗಿಬಿಟ್ಟಿತು. ಪ್ರಾರ್ಥನೆಯೂ ಮಾಡುತ್ತೇವೆ, ಬೈಬಲನ್ನು ಓದುತ್ತೇವೆ, ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯನ್ನು ಮಾತನಾಡುತ್ತೇವೆ, ಅದೇ ಸಮಯದಲ್ಲಿ ಇದರಲ್ಲೇನು ತಪ್ಪು ಅಂದುಕೊಳ್ಳುತ್ತೇವೆ. ನೀವು ವಾಕ್ಯದೊಟ್ಟಿಗೆ ಹೋಲಿಸಿ ಗಮನವಾಗಿ ನೋಡುವಾಗಲೇ ಎಲ್ಲಿ ನಾವು ಸ್ವಲ್ಪ ದಾರಿ ತಪ್ಪುತ್ತಿದ್ದೇವೆ ಎಂಬುದು ತಿಳಿಯುತ್ತದೆ. ಅವರ ಹೃದಯದಲ್ಲಿ ಕರ್ತನ ಮೇಲಿದ್ದಂಥ ನಂಬಿಕೆ ಒಬ್ಬ ಮನುಷ್ಯನ ಮೇಲೆ ಹೋಗಿಬಿಟ್ಟಿತು. ಆದ್ದರಿಂದಲೇ ದೇವರನ್ನು ನೋಡಿರಿ, ಒಂದು ತಡೆಯನ್ನು ಉಂಟು ಮಾಡಿ ಈಗ ಎಂಎಲ್ಎಯನ್ನು ಮರೆತು ಬಿಡಿ, ಇತರರನ್ನು ಮರೆತು ಬಿಡಿ, ಏಸು ಅವರಿಂದ ಸಾಧ್ಯ ನಿಮ್ಮ ಮಗಳಿಗೊಂದು ಕೆಲಸ ಕೊಡಲು. ಅವರಿಗೆ ತಿಳಿಯದ ನಿಮ್ಮನ್ನು ರಕ್ಷಿಸಿದ ದೇವರಿಗೆ, ನಿಮ್ಮ ಕುಟುಂಬವನ್ನು ಪ್ರೀತಿಸಿದ ದೇವರಿಗೆ ತಿಳಿಯದ ನಾವು ಪ್ರಾರ್ಥಿಸೋಣ. ನಾನು ನಂಬುತ್ತೇನೆ ತಮ್ಮ, ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥನೆ ಮಾಡಿದೆವು. ನೋಡಿರಿ, ಮುಂದಿನ ಕೆಲವೇ ದಿನಗಳ ಒಳಗೆ ನಿರಂತರವಾದ ಒಂದು ಕೆಲಸ. ಆಶ್ಚರ್ಯವಾಗಿ ಹೇಳಿದರು, ಒಂದು ಸ್ಕೂಲಿನಿಂದ ಕರೆ ಕಳುಹಿಸಿದರು, ಅಪ್ಲಿಕೇಶನ್ ಕೂಡ ಹಾಕಲಿಲ್ಲ, ಕಮ್ ಅಂಡ್ ಜಾಯಿನ್ ದಿ ಸ್ಕೂಲ್. ಹೋಗಿ ಕೆಲಸಕ್ಕೆ ಜಾಯಿನ್ ಆಗಿ ಕೆಲಸ ಮಾಡಿದ ಕೆಲವು ದಿನಗಳ ನಂತರವೇ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡರು. ನಿರಂತರವಾದ ಕೆಲಸ. ಯೇಸು ಎಷ್ಟು ಅದ್ಭುತವಾದವರು ನೋಡಿದಿರಾ? ಆತನು ಕಾರ್ಯವನ್ನು ಸಫಲ ಮಾಡಬೇಕಾದರೆ ನಿಮ್ಮ ನಂಬಿಕೆ ಪೂರ್ತಿ ಆತನ ಮೇಲೆ ಇರಬೇಕು. ಆದ್ದರಿಂದಲೇ ನೋಡಿರಿ, ಕೀರ್ತನೆಗಳು 118:8-9 ವಾಕ್ಯಗಳನ್ನು ನೋಡಿರಿ, ಇದುವೇ ಸತ್ಯವೇದದ ಮಧ್ಯದ ವಾಕ್ಯ ಎಂಬುದಾಗಿ ಹೇಳಲ್ಪಡುತ್ತದೆ. ಬೈಬಲ್ನ ಸೆಂಟರ್
ವರ್ಡ್ ಇದುವೆ ಎಂಬುದಾಗಿ ಹೇಳುತ್ತಾರೆ. ಕೀರ್ತನೆಗಳು 118:8-9, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರು ಪ್ರಭುಗಳು. ನಮಗೆ ಸಹಾಯ ಮಾಡಲು ಅನೇಕ ಮನುಷ್ಯರನ್ನು ಕರ್ತನು ಎಬ್ಬಿಸುವನು. ಆದರೆ ನಿಮ್ಮ ನಂಬಿಕೆ ಆ ಮನುಷ್ಯರ ಮೇಲೆ ಅಲ್ಲ, ಅವರನ್ನು ಉಪಯೋಗಿಸುವಂತ ಕರ್ತನ ಮೇಲೆ ಇರಬೇಕು. ನಿಮಗೆ ಸಹಾಯ ಮಾಡಲು ದೇವರು ಅಧಿಕಾರದಲ್ಲಿ ಇರುವವರನ್ನು ಉಪಯೋಗಿಸುವರು. MLA, MP, ಮಿನಿಸ್ಟರ್, ಯಾರನ್ನು ಬೇಕಾದರೆ ಕರ್ತನು ನಿಮಗಾಗಿ ಉಪಯೋಗಿಸಬಹುದು, ಉಪಯೋಗಿಸುವರು, ತಪ್ಪೇ ಅಲ್ಲ. ಆದರೆ ನಿಮ್ಮ ನಂಬಿಕೆ ಅವರ ಮೇಲೆ ಅಲ್ಲ, ಅವರನ್ನು ಉಪಯೋಗಿಸುವ ಕರ್ತನ ಮೇಲೆ. ಎರಡಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಿರಿ. ಆದ್ದರಿಂದ ನಾನು ಯಾವ ಮನುಷ್ಯನನ್ನು ನಂಬುತ್ತಿಲ್ಲ, ಕರ್ತನನ್ನು ನಂಬಿದ್ದೇನೆ. ಆತನು ಯಾರ ಮೂಲಕ ನನಗೆ ಸಹಾಯ ಮಾಡಬೇಕೋ ಮಾಡುವನು. ಯಾರ ಮೂಲಕವಾಗಿ ನನಗೆ ಅದ್ಭುತ ನಡೆಯಬೇಕೋ ಅವರನ್ನು ಕರ್ತನು ಉಪಯೋಗಿಸುವನು. ನನ್ನ ನಂಬಿಕೆಯು ಕರ್ತನೇ ಹಾಗೆಂದು ನೀವು ನಂಬಬೇಕು. ಅನೇಕರಿಗೆ ಏನು ನಂಬಿಕೆ ಗೊತ್ತಾ? ಕೆಲಸ. ನನಗೆ ಈ ಕೆಲಸ ಇದೆ ಅಲ್ಲವಾ, ಇದನ್ನು ಇಟ್ಟುಕೊಂಡು EMI ಕಟ್ಟುವೆ, ಮನೆ ಕಟ್ಟುವೆ, ಬೈಕ್ ತೆಗೆದುಕೊಳ್ಳುವೆ, ಎಲ್ಲವನ್ನು ಮಾಡುವೆ. ಕೆಲಸದ ಮೇಲೆ ನಂಬಿಕೆ. ಕೆಲಸದ ಮೇಲೆ ನಂಬಿಕೆ ಇಡಬಾರದು. ಆ ಕೆಲಸವನ್ನು ಕೊಟ್ಟ ಕರ್ತನ ಮೇಲೆ ನಂಬಿಕೆ ಇಡಬೇಕು. ಯಾಕೆ ನಾನು ಓದಿದ್ದೇನಲ್ಲ, ಇಷ್ಟೊಂದು ಓದಿದ್ದೇನೆ, ಓದಿನ ಮೇಲೆ, ಪಟ್ಟದ ಮೇಲೆ ನಂಬಿಕೆ ಅಲ್ಲ. ನಿಮ್ಮನ್ನು ಓದಲು ಮಾಡಿದ, ಓದಲು ಕೃಪೆ ಕೊಟ್ಟ, ಪದವಿಯನ್ನು ತೆಗೆದುಕೊಳ್ಳ ಮಾಡಿದ ಕರ್ತನ ಮೇಲೆ ನಿಮ್ಮ ನಂಬಿಕೆ ಇರಬೇಕು. ಅನೇಕರಿಗೆ ಮಕ್ಕಳ ಮೇಲೆ ನಂಬಿಕೆ, ಹೌದಾ? ಮಕ್ಕಳ ಮೇಲೆ. ಒಂದು ವೃದ್ಧಾಶ್ರಮಕ್ಕೆ ಕರೆದಿದ್ದರು. ಆ ಕಟ್ಟಡವನ್ನು ಪ್ರತಿಷ್ಠೆ ಮಾಡುವುದಕ್ಕಾಗಿ ಅಲ್ಲಿಗೆ ಹೋಗಿದ್ದೆ. ವಯಸ್ಸಾದ ತಂದೆ ತಾಯಿಗಳು ಇದ್ದರು. ಅನೇಕರು ಶೋಕದಲ್ಲಿ ಇದ್ದರು. ಅವರೊಂದಿಗೆ ಮಾತನಾಡಿದೆ. ಮಕ್ಕಳಿದ್ದಾರಾ? ಕೆಲವರಿಗೆ ಮಕ್ಕಳಿಲ್ಲ, ಆದ್ದರಿಂದ ಸಂತೋಷವಾಗಿ ಇದ್ದರು. ಮಕ್ಕಳು ಇದ್ದಾರಯ್ಯ, ಇದ್ದು ಏನು ಪ್ರಯೋಜನ? ಅವರನ್ನು ನಂಬಿದೆ, ಕಷ್ಟಪಟ್ಟು ಅವರನ್ನು ಓದಿಸಿದೆ, ದೊಡ್ಡವರಾಗಿ ಮಾಡಿ, ನಾನು ಸಂಪಾದಿಸಿದ ಹಣವನ್ನೆಲ್ಲ ಕೊಟ್ಟು ಓದಿಸಿ ದೊಡ್ಡವರಾಗಿ ಮಾಡಿ ವಯಸ್ಸಾದ ಕಾಲದಲ್ಲಿ ಅವರು ಗಮನಿಸಿಕೊಳ್ಳುವರು ಎಂದು ನಂಬಿದ್ದೆ. ಏನೋ ಮದುವೆ ಮಾಡಿಕೊಂಡು ಅವರು ಹೋಗಿಬಿಟ್ಟರು, ನಾವು ಅನಾಥರಾದೆವು ಎಂಬುದಾಗಿ ವಯಸ್ಸಾದ ತಂದೆ ತಾಯಿಗಳೆಲ್ಲ ಹೇಳಿದರು. ನನಗೊಂದು ಯೋಚನೆ, ಯೋಚಿಸಿ ನೋಡಿದೆ. ಯಾಕೆ ಈ ರೀತಿಯಾಗಿ ನಮಗೆ ಯಾರೂ ಇಲ್ಲ, ಅನಾಥರಾದೆವು ಎಂಬುದಾಗಿ ಶೋಕದಿಂದ ದುಃಖದಿಂದ ಇದ್ದಾರೆ? ಅವರಿಗೆ ಏಸು ಇಲ್ಲವಾ? ಕರ್ತನಿಲ್ಲವಾ? ದೇವರು ಮಾತು ಕೊಟ್ಟರಲ್ಲ, ಯುಗದ ಸಮಾಪ್ತಿಯವರೆಗೂ ಪ್ರತಿಯೊಂದು ದಿವಸವೂ ನಿಮ್ಮೊಟ್ಟಿಗೆ ಇರುವೆನೆಂದು. ಮಕ್ಕಳು ಜೊತೆಗೆ ಇಲ್ಲದಿರಬಹುದು, ಏಸು ಇದ್ದಾರಲ್ಲ. ಆತನು ತಾನೇ ನಂಬಿಕೆ. ಆತನನ್ನು ನಂಬಿಯೇ ನಿಮ್ಮ ಜೀವಿತವನ್ನು ಆತನ ಕೈಯಲ್ಲಿ ಒಪ್ಪಿಸಿದರಲ್ಲ. ಆಗ ಯೋಚಿಸಿ ನೋಡಿದೆ. ಎಲ್ಲಿ ಮಿಸ್ಟೇಕ್ ಅಂದರೆ, ಪೇರೆಂಟ್ಸ್ ನೀವು ತಿಳಿದುಕೊಳ್ಳಿರಿ, ನೀವು ಎಲ್ಲಿ ತಪ್ಪು ಮಾಡುತ್ತೀರಿ ಅಂದರೆ, ನೀವು ಕೆಲಸ ಮಾಡುವಾಗ ಕರ್ತನನ್ನು ನಂಬಿ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತೀರಾ, ದೇವರೇ ಅಪ್ಪ ನೀವೇ ನಮಗೆ ಎಲ್ಲ, ನಮ್ಮ ಕೆಲಸವನ್ನು ಆಶೀರ್ವದಿಸಿ, ಸಂಬಳವನ್ನು ಆಶೀರ್ವದಿಸಿ, ಮಕ್ಕಳನ್ನು ಆಶೀರ್ವದಿಸಿ, ಓದುವಂತೆ ಮಾಡಿ, ಎಲ್ಲ ಪ್ರಾರ್ಥಿಸಿ ಪ್ರಾರ್ಥಿಸಿ ನಂಬಿಕೆಯಿಂದ ಮಾಡುತ್ತೀರಿ. ಆದರೆ ನಿಮ್ಮ ಹೃದಯದ ಆಳದಲ್ಲಿ ಏನಿದೆ? ನಮಗೆ ವಯಸ್ಸಾದ ಕಾಲದಲ್ಲಿ ನಮ್ಮ ಮಗ ಇದ್ದಾನೆ, ನಮ್ಮ ಮಗಳಿದ್ದಾಳೆ, ನಮ್ಮ ಮಗ ಇದ್ದಾನೆ, ಎಲ್ಲವನ್ನು ನೋಡಿಕೊಳ್ಳುವ ನಾವು ಈಗ ಖರ್ಚು ಮಾಡಿದರೆ ಅವರು ಕೊನೆಯಲ್ಲಿ ನಮ್ಮನ್ನು ನೋಡಿಕೊಳ್ಳುತ್ತಾರೆ. ನಿಮ್ಮ ನಂಬಿಕೆ ಕೊನೆಗಾಲದಲ್ಲಿ ಏಸು ಇದ್ದಾರೆ, ನೋಡಿಕೊಳ್ಳುವರು ಎಂಬುದಾಗಿ ಹೇಳಲಿಲ್ಲವಲ್ಲ. ನನ್ನ ಮಕ್ಕಳಿದ್ದಾರೆ, ನನ್ನ ಮಗ ಇದ್ದಾನೆ, ಅವನು ಕೊಡುವನು, ಅವನು ನೋಡಿಕೊಳ್ಳುವನು, ಹಾಗೆ ತಾನೇ ನಂಬಿದ್ದೀರಿ? ನೀವು ಏನು ಹೇಳಿರಬೇಕು? ಮಕ್ಕಳನ್ನು ಓದಿಸಿ ದೊಡ್ಡವರನ್ನಾಗಿ ಮಾಡಿದರು. ನೀವು ಕರ್ತನು ಕೊಟ್ಟ ಆಶೀರ್ವಾದ, ನಾನು ಪ್ರಾರ್ಥಿಸಿ ನಿಮಗಾಗಿ ನನ್ನ ಸಂಪಾದನೆಯನ್ನೆಲ್ಲ ಉಪಯೋಗಿಸಿ ಓದಿಸಿ ದೊಡ್ಡವರನ್ನಾಗಿ ಮಾಡಿದೆ. ನೀವು ಚೆನ್ನಾಗಿರಬೇಕು, ಏಸುವಿಗೆ ಸಾಕ್ಷಿಯಾಗಿರಬೇಕು. ನನ್ನನ್ನು ಕರ್ತನು ಗಮನಿಸಿಕೊಳ್ಳುವನು. ನಾನು ನಿನ್ನನ್ನು ನಂಬಿ ಇಲ್ಲ, ನಿನ್ನ ಸಂಬಳವನ್ನು ನಂಬಿ ಇಲ್ಲ, ನೀನು ನನಗೆ ಸಹಾಯ ಮಾಡುತ್ತೀಯ ಎಂದು ನಾನು ನಂಬಿ ಇಲ್ಲ. ನನ್ನ ದೇವರು ಏಸು, ನನಗಾಗಿ ಶಿಲುಬೆಯಲ್ಲಿ ಜೀವವನ್ನು ಕೊಟ್ಟ ಏಸು, ನನಗಾಗಿ ರಕ್ತ ಸುರಿಸಿದ ಏಸು. ಆತನು ನನಗೆ ಇರಲು ಸ್ಥಳ ಕೊಡುವನು, ತಿನ್ನಲು ಆಹಾರ ಕೊಡುವನು, ನನ್ನೊಟ್ಟಿಗೆ ಕೊನೆಯವರೆಗೂ ಇರುವನು ಹಾಗೆಂದು ನಂಬಿದ್ದೇನೆ ಎಂದು ಮಕ್ಕಳಿಗೆ ಹೇಳಿದ್ದರೆ ದೇವರು ಮಹಿಮೆ ಪಟ್ಟಿರುವರು. ಯಾವ ಮಕ್ಕಳು ನಿಮಗೆ ಸಹಾಯ ಮಾಡುವುದಿಲ್ಲ ಎಂದು ಹೇಳಿದರೋ ಅದೇ ಮಕ್ಕಳ ಮೂಲಕ ನಿಮ್ಮನ್ನು ಪೋಷಿಸಿ ನಡೆಸಲು ದೇವರಿಗೆ ಸಾಧ್ಯ. ಆದರೆ ನಿಮ್ಮ ನಂಬಿಕೆ ಯಾರ ಮೇಲೆ? ಮಕ್ಕಳ ಮೇಲೆ. ಅನೇಕರಿಗೆ ವ್ಯಾಪಾರದ ಮೇಲೆ ನಂಬಿಕೆ, ಕೆಲಸದ ಮೇಲೆ ನಂಬಿಕೆ, ಸ್ವಂತದವರ ಮೇಲೆ ನಂಬಿಕೆ. ಹಾಗಾದ್ರೆ ನನ್ನ ಮಕ್ಕಳ ಮೇಲೆ ನಂಬಿಕೆ ಇಡಬಾರದಾ? ಇಡಬೇಕು. ಏನು ಹೇಳಬೇಕು? ನಿನ್ನನ್ನು ಕರ್ತನು ಆಶೀರ್ವದಿಸಿ ನನ್ನನ್ನು ಪರಾಂಬರಿಸಲು ನಿನ್ನನ್ನು ಉಪಯೋಗಿಸುವನು. ಹಾಗೆ ನೀನು ಇಲ್ಲದಿದ್ದರೆ ದೇವರಿಗೆ ಸಾವಿರ ಮಾರ್ಗಗಳು. ಕಾಗೆಯ ಮೂಲಕ ಪೋಷಿಸಿದ ದೇವರು, ನಾನು ನಿನ್ನನ್ನು ನಂಬಿ ಇಲ್ಲ, ನನ್ನ ಕರ್ತನನ್ನು ನಂಬಿ ಬಾಳುತ್ತೇನೆ,
ಆತನು ನನ್ನನ್ನು ಕೊನೆಯವರೆಗೂ ಕಾಪಾಡಿ ನಡೆಸುವನೆಂದು ಹೇಳಿರಿ. ನಿಮ್ಮ ಕೆಲಸ ಕರ್ತನು ಕೊಟ್ಟ ಕೆಲಸ ನಂಬಿಕೆಯಿಂದ ಮಾಡಿರಿ. ನಿಮ್ಮ ಬಿಸ್ನೆಸ್ ನಂಬಿಕೆಯಿಂದ ಮಾಡಿರಿ. ಕರ್ತನು ಕೊಟ್ಟ ಬಿಸ್ನೆಸ್ ಆದರೆ ನಿಮ್ಮ ನಂಬಿಕೆಯನ್ನು ಅದರ ಮೇಲೆ ಇಡಬೇಡಿ. ಈಗ ಈ ಲಾಕ್ಡೌನ್ ಕಾಲದಲ್ಲಿ ಬಿಸ್ನೆಸ್ ಮುಚ್ಚಲ್ಪಟ್ಟಿತ್ತು. 3 ತಿಂಗಳುಗಳು ಮುಚ್ಚಿಬಿಟ್ಟರಲ್ಲ, ಆಗ ಯಾರು ನಿಮ್ಮನ್ನು ಪೋಷಿಸಿದ್ದು, ಯಾರು ನಿಮ್ಮನ್ನು ಉಡಿಸಿದ್ದು, ಏನಾದರೂ ಕೊರತೆಗಳು ಇದ್ದವ? ನೀವು ಹೇಳುತ್ತೀರಿ, ನಾನು ಸಂಪಾದಿಸುತ್ತೇನೆ, ನಾನು ದುಡಿಯುತ್ತೇನೆ, ಹಗಲು ರಾತ್ರಿ ದುಡಿಯುತ್ತೇನೆ, ಆದರೆ ಅಂಗಡಿಗಳನ್ನೆಲ್ಲ ಮುಚ್ಚಿಬಿಟ್ಟರಲ್ಲ. ಎಲ್ಲಿ ಹೋಗಿ ದುಡಿದಿರಿ? ಎಲ್ಲಿಂದ ಬಂದಿತ್ತು? ಕರ್ತನು ನಿಮ್ಮನ್ನು ಪೋಷಿಸಿ ಸಂರಕ್ಷಿಸಿ ನಡೆಸಿದನಲ್ಲವಾ? ಹಾಗಾದರೆ ನಿಮ್ಮ ನಂಬಿಕೆ ಯಾರ ಮೇಲಿದೆ? ಕರ್ತನ ಮೇಲೆ ಇರಬೇಕು. ಆತನೇ ನಂಬಿಕೆ. ಈ ಕೆಲಸ ಇಲ್ಲದಿದ್ದರೆ ಇನ್ನೊಂದು ಕೆಲಸ ಕೊಡುವನು. ಆತನಿಗೆ 1000 ಮಾರ್ಗಗಳಿವೆ. ಇದೇ ನನ್ನ ನಂಬಿಕೆ ಅಲ್ಲ. ಈ ಬಿಸ್ನೆಸ್ ನನ್ನ ನಂಬಿಕೆ ಅಲ್ಲ. ಈ ಬಿಸ್ನೆಸ್ ಅನ್ನು ಆಶೀರ್ವದಿಸುವಂತ ಕರ್ತನೇ ನನ್ನ ನಂಬಿಕೆ. ಈ ಬಿಸ್ನೆಸ್ ಕ್ಲೋಸ್ ಆದರೂ ಆತನು ನನ್ನನ್ನು ಪೋಷಿಸುವನು, ಉಡಿಸುವನು, ಕೊನೆಯವರೆಗೂ ನಡೆಸುವನು. ಅದುವೇ ದೇವರ ಮೇಲೆ ಇಡುವಂತ ನಂಬಿಕೆ. ಅದನ್ನೇ ಎರೇಮಿಯ 17:7 ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಕರ್ತನೇ ನನ್ನ ನಂಬಿಕೆ. ಕರ್ತನ ಮೇಲೆ ನಂಬಿಕೆ ಇಟ್ಟರೆ ಸಾಲದು. ಕರ್ತನು ಮಾತ್ರವೇ. ಹೀಸ್ ಮೈ ಹೋಪ್. ಆತನೇ ನನ್ನ ನಂಬಿಕೆ. ಆತನೇ ನನಗೆ ಎಲ್ಲ. ಆತನು ನೋಡಿಕೊಳ್ಳುವನು. ಈ ಕೆಲಸವೇ ಹೋದರು, ಈ ಬಿಸ್ನೆಸ್ಸೇ ಹೋದರು, ನನ್ನ ಮಕ್ಕಳೆಲ್ಲ ಕೈಬಿಟ್ಟರು, ದೇವರು ನನ್ನನ್ನು ಚೆನ್ನಾಗಿ ಇಟ್ಟು ಪರಾಂಬರಿಸುವನು, ನನ್ನನ್ನು ಉಡಿಸುವನು, ಪೋಷಿಸುವನು, ಕೊನೆಯವರೆಗೂ ನಡೆಸುವನು. ಆ ವಿಶ್ವಾಸ, ಆ ನಂಬಿಕೆ ಹಾಗೆ ಹೇಳಿ ನೋಡಿರಿ. ನಿಮಗಾಗಿ ಜನರ ಹೃದಯವನ್ನು ಬದಲಾಯಿಸುವನು, ಮಕ್ಕಳ ಹೃದಯವನ್ನು ಬದಲಾಯಿಸುವನು. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಕರ್ತನ ಮೇಲೆ ಇಡುವಂತ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ಆತನೇ ನಂಬಿಕೆ ಎಂದು ಹೇಳಿರಿ. ನಾನು ನಿಮ್ಮನ್ನು ನಂಬಿದ್ದೇನೆ ದೇವರೇ, ಬೇರೆ ಯಾವುದರ ಮೇಲೆಯೂ ಇಲ್ಲ, ನೀವೇ ನನ್ನ ನಂಬಿಕೆ. ನೀವು ನನ್ನನ್ನು ಕೊನೆಯವರೆಗೂ ನಡೆಸುವಿರಿ, ಆಗ ಕರ್ತನು ಕಾರ್ಯವನ್ನು ಸಫಲ ಮಾಡುವನು. ನೀವು ಕರ್ತನ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಮಕ್ಕಳ ಹೃದಯವನ್ನು ಬದಲಾಯಿಸಿ ಅವರ ಮೂಲಕವೇ ನಿಮಗೆ ಒಳಿತನ್ನು ಮಾಡಬಹುದು. ಅವರು ಬರದೇ ಇದ್ದರೂ ನಿಮಗೆ ಸಂಬಂಧವಿಲ್ಲದಿರುವ ಸ್ಥಳದಿಂದ ಸಹಾಯ ಕಳುಹಿಸಿ ನಿಮ್ಮನ್ನು ಬಾಳ ಮಾಡಲು ಕರ್ತನಿಗೆ ಸಾಧ್ಯ. ಆದ್ದರಿಂದ ನೀವು ಕರ್ತನ ಮೇಲೆ ನಂಬಿಕೆಯನ್ನು ಇಡುವುದು ಅಂದರೆ ನಿಮಗಿರುವ ವಿದ್ಯಾಭ್ಯಾಸ, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಸಾಮರ್ಥ್ಯ, ನಿಮಗಿರುವ ಅವಕಾಶಗಳು, ಮನೆ, ನೆಲ, ಆಸ್ತಿಗಳು ಏನೇ ಇದ್ದರೂ ಸರಿ, ಇದರ ಮೇಲೆ ನನಗೆ ನಂಬಿಕೆ ಇಲ್ಲ, ಇದೆಲ್ಲವನ್ನು ನನಗೆ ಕೊಟ್ಟಂತ ಕರ್ತನ ಮೇಲೆ ನನಗೆ ನಂಬಿಕೆ, ಇದೆಲ್ಲವನ್ನು ಕಳೆದುಕೊಂಡರೂ ಕರ್ತನು ನನ್ನನ್ನು ಅದ್ಭುತವಾಗಿ ನಡೆಸುವನು ಹಾಗೆಂದು ಹೇಳುತ್ತೀರಿ ನೋಡಿರಿ. ಅದುವೇ ಕರ್ತನ ಮೇಲೆ ಇಡುವಂತ ನಿಜವಾದ ನಂಬಿಕೆ. ಆ ಒಂದು ನಂಬಿಕೆಯೊಳಗೆ ನೀವು ಬಂದು ಬಿಟ್ಟರೆ ನಿಮ್ಮ ಕಾರ್ಯವೆಲ್ಲ ಸಫಲವಾಗುವುದು, ಕಾರ್ಯವೆಲ್ಲ ಸಫಲವಾಗುವುದು. ಇಂದು ಒಪ್ಪಿಸಿಕೊಡುವಿರಾ? ದೇವರೇ, ನಾನು ನನ್ನ ಮಾರ್ಗಗಳನ್ನು ನಿಮಗೆ ಒಪ್ಪಿಸುತ್ತೇನೆ, ಇಂದಿನಿಂದ ನೀವೇ ನನ್ನ ನಂಬಿಕೆ. ಇನ್ನು ಮೇಲೆ ನನ್ನ ಸೊಬಲದ ಮೇಲೆ ಅಲ್ಲ, ಮನುಷ್ಯರ ಮೇಲೆ ಅಲ್ಲ, ನೀವು ನನಗೆ ಕೊಟ್ಟಂತ ಆಶೀರ್ವಾದಗಳ ಮೇಲೆ ನನ್ನ ನಂಬಿಕೆ ಅಲ್ಲ, ನೀವೇ ನನ್ನ ನಂಬಿಕೆ. ನಿಮ್ಮ ಮೇಲೆ ನನ್ನ ನಂಬಿಕೆ ಇಡುವೆನು ಹಾಗೆಂದು ಒಪ್ಪಿಸಿಕೊಟ್ಟು ನೋಡಿರಿ. ಕಾರ್ಯ ಫಲಿಸುವುದು, ನೀವು ನೆನೆಸುವ ಕಾರ್ಯ, ನೀವು ಎದುರು ನೋಡುತ್ತಿರುವ ಕಾರ್ಯವನ್ನು ಕರ್ತನು ಸಫಲ ಮಾಡುವನು. ವಿವಾಹ ಕಾರ್ಯ ಸಫಲವಾಗುವುದು, ಗರ್ಭಫಲ ಸಫಲವಾಗುವುದು, ಕೆಲಸದ ಕಾರ್ಯ ಸಫಲವಾಗುವುದು, ಬಿಸ್ನೆಸ್ ಕಾರ್ಯ ಸಫಲವಾಗುವುದು. ದೇವರು ಸಫಲ ಮಾಡುವರು, ದೇವರು ಸಫಲ ಮಾಡುತ್ತಾನೆ, ಕರ್ತನು ಕಾರ್ಯಗಳನ್ನು ಸಫಲ ಮಾಡುತ್ತಾನೆ. ನೀವು ಅದನ್ನು ಕಾಣುತ್ತೀರಾ? ನೀವು ನಂಬುತ್ತೀರಾ? ಈಗ ಪ್ರಾರ್ಥಿಸೋಣವ? ಒಂದು ನಿಮಿಷ ಹಾಗೆ ದೇವರ ಸಮ್ಮುಖದಲ್ಲಿ ಕಣ್ಗಳನ್ನು ಮುಚ್ಚಿ ಆ ವಾಕ್ಯವನ್ನು ನಿಮ್ಮ ಕಣ್ಣ ಮುಂದೆ ನಿಲ್ಲಿಸಿ ದೇವರು ಹೇಳುತ್ತಾರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸು, ನಿನ್ನ ಹಾದಿಯನ್ನು ಕರ್ತನಿಗೆ ಒಪ್ಪಿಸು ಮಗನೇ, ನಾನು ಕಾರ್ಯವನ್ನು ಸಫಲ ಮಾಡುವೆನು, ಒಪ್ಪಿಸಿಕೊಡಿ ದೇವರೇ. ಇದುವರೆಗೂ ನನ್ನ ಮಾರ್ಗದಲ್ಲಿ ನಾನು ನಡೆದೆ, ನಾನು ಯೋಜನೆ ಮಾಡಿದೆ, ನಾನೊಂದು ಹಾದಿಯನ್ನು ಉಂಟು ಮಾಡಿಕೊಂಡೆ, ಹೀಗೆ ನಡೆಯುವೆನು, ಹೀಗೆ ಮಾಡುವೆನು, ಹೀಗೆಯೇ ಈ ಕಾಲಕ್ಕೆ ಹೀಗೆ ಎಂಬುದಾಗಿ ನಾನೊಂದು ಮಾರ್ಗದಲ್ಲಿ ಹೋದೆ. ನನ್ನ ತಪ್ಪಾದ ಮಾರ್ಗಗಳನ್ನು ಕ್ಷಮಿಸು. ಇಂದು ನಿಮ್ಮ ಹಾದಿಗೆ ನನ್ನನ್ನು ಒಪ್ಪಿಸುತ್ತೇನೆ, ನನ್ನ ಹಾದಿಗಳನ್ನು ನಿಮಗೆ ಒಪ್ಪಿಸುತ್ತೇನೆ, ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇನೆ, ನೀವು ನನ್ನನ್ನು ಮುನ್ನಡೆಸಲು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ದೇವರೆಂದು ಒಪ್ಪಿಸಿಕೊಡಿರಿ. ನಿಮ್ಮ ಮೇಲೆ ನಂಬಿಕೆ ಇಡುತ್ತೇನೆ. ಇನ್ನು ನಾನು ಸೊಬಲದ ಮೇಲೆ ನಂಬಿಕೆ ಇಡುವುದಿಲ್ಲ, ಮನುಷ್ಯರ ಮೇಲೆ ನಂಬಿಕೆ ಇಡುವುದಿಲ್ಲ. ಎಷ್ಟೇ ಜನರು ನನಗೆ ಸಹಾಯ ಮಾಡಿದರೂ ನನ್ನ ನಂಬಿಕೆ ಅವರ ಮೇಲೆ ಹೋಗುವುದಿಲ್ಲ. ನನ್ನ ಕರ್ತನು ಆತನು ನನಗೆ ಮನುಷ್ಯರ ಮೂಲಕವಾಗಿ ಸಹಾಯ ಮಾಡುವವನು. ಆತನು ನನ್ನ ಮಕ್ಕಳನ್ನು ಉಪಯೋಗಿಸುವವನು. ಆತನೇ ಅಧಿಕಾರಿಗಳನ್ನು ಉಪಯೋಗಿಸುವವನು. ಆತನು ನನಗೆ ಸಹಾಯ ಮಾಡಲು ಮನುಷ್ಯರನ್ನು ಎಬ್ಬಿಸುವವನು. ಆದ್ದರಿಂದ ಮನುಷ್ಯರು ಅಲ್ಲ, ಕರ್ತನೇ ನನ್ನ ನಂಬಿಕೆ, ನೀವೇ ನನ್ನ ನಂಬಿಕೆ. ನೀವು ಕಾರ್ಯವನ್ನು ಸಫಲ ಮಾಡುತ್ತೀರಿ.
ನಾನು ನಿಮ್ಮನ್ನು ನಂಬಿ ದೇವರೇ ನೀವೇ ನನ್ನ ನಂಬಿಕೆಯಾಗಿ ಇರುವಂತೆ ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ. ಹೇಳಿರಿ, ತಂದೆಯೇ, ಯಾರ್ಯಾರು ತಮ್ಮ ಹಾದಿಗಳನ್ನು ನಿಮಗೆ ಒಪ್ಪಿಸಿಕೊಟ್ಟು ಕರ್ತನೇ ನನ್ನ ನಂಬಿಕೆ ಎಂದು ತನ್ನನ್ನು ಒಪ್ಪಿಸಿಕೊಡುತ್ತಾರೋ, ಈ ಮಗನು, ಈ ಮಗಳು, ಈ ತಾಯಿಯವರು, ಈ ತಂದೆಯವರು, ಈ ಕುಟುಂಬ, ಈ ಮಕ್ಕಳಿಗೆ ನಿಮ್ಮ ಕಾರ್ಯಗಳನ್ನು ಸಫಲ ಮಾಡಿರಿ. ನಿಮ್ಮ ವಾಗ್ದಾನದಂತೆ ಕಾರ್ಯಗಳು ಸಫಲವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ. ಕೆಲಸದ ಕಾರ್ಯಗಳು ಸಫಲವಾಗಲಿ ಯೇಸುವಿನ ನಾಮದಲ್ಲಿ. ವಿವಾಹ ಕಾರ್ಯಗಳು ಸಫಲವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಇವರು ತಮ್ಮ ಹಾದಿಗಳ ನಿಮಗೆ ಒಪ್ಪಿಸಿ ಕೊಟ್ಟದ್ದರಿಂದ, ನೀವೇ ನಂಬಿಕೆಯಿಂದ ನಿಮ್ಮನ್ನು ಸ್ವೀಕರಿಸಿದ್ದರಿಂದ ಗರ್ಭ ಫಲವು ಸಫಲವಾಗಲಿ ಯೇಸುವಿನ ನಾಮದಲ್ಲಿ. ಮನೆ ಕಟ್ಟುವ ಕೆಲಸ ಸಫಲವಾಗಲಿ, ಬಿಸ್ನೆಸ್ ಕಾರ್ಯ ಸಫಲವಾಗಲಿ, ಓದಿನ ಕಾರ್ಯ ಸಫಲವಾಗಲಿ, ಮಕ್ಕಳ ಕಾರ್ಯ ಸಫಲವಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ನಡೆಯಲಿ. ದೇವರೇ, ಅವರು ಖರೀದಿಸಲು ಬಯಸುವ ಕಾರ್ಯಗಳು ಸಫಲವಾಗಲಿ, ಮಾಡಲು ಬಯಸುವ ಕಾರ್ಯಗಳು ಸಫಲವಾಗಲಿ. ಇದುವರೆಗೂ ತಡೆಯಾಗಿ ಹೋದಂತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಫಲವಾಗಲಿ. ಸೌಖ್ಯ ಬೇಕು, ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿ ಅದನ್ನು ಕಾಣದೆ ಕಂಗಾಲಾಗಿ ನಿಂತಿದ್ದಾರಲ್ಲ, ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಅವರು ಪ್ರಾರ್ಥಿಸಿದ ಕಾರ್ಯ ಸಫಲವಾಗಲಿ, ಅದ್ಭುತಗಳನ್ನು ಕಾಣಲಿ ಯೇಸುವಿನ ನಾಮದಲ್ಲಿ. ಈ ತಿಂಗಳು ಒಂದೊಂದು ದಿನವೂ ಕಾರ್ಯ ಸಫಲವಾಗುವುದನ್ನು ಕಂಡು ಸಂತೋಷ ಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತವು ನಡೆಯುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಮಕ್ಕಳ ದುಃಖವು ಆನಂದವಾಗಿ ಬದಲಾಗುವುದಕ್ಕಾಗಿ ಸ್ತೋತ್ರ ಅಪ್ಪ. ಯಾವಾಗಲೂ ಜೀವನ ಪೂರ್ತಿ ನಮ್ಮ ಹಾದಿಗಳನ್ನು ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನೇ ನಂಬಿಕೆಯಾಗಿ ಇಟ್ಟು ಬಾಳಲು ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ನಮ್ಮನ್ನು ಮುನ್ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ನಿಮ್ಮ ಹಾದಿಗಳನ್ನು ನೀವು ಕರ್ತನಿಗೆ ಒಪ್ಪಿಸಿ ಆತನೇ ನನ್ನ ನಂಬಿಕೆ ಎಂದು ಅರಿಕೆ ಮಾಡಿ ಒಪ್ಪಿಸಿ ಕೊಟ್ಟದ್ದರಿಂದ ಕಾರ್ಯ ಸಫಲವಾಗುತ್ತದೆ. ಇಂದಿನಿಂದ ಬದಲಾವಣೆ ಕಾಣುವಿರಿ. ಇದುವರೆಗೂ ಸಫಲವಾಗದ ಕಾರ್ಯ ಇನ್ನು ಸಫಲವಾಗುತ್ತದೆ, ಅದ್ಭುತ ನಡೆಯುತ್ತದೆ. ಜೀವನ ಪೂರ್ತಿ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಕೊನೆಯವರೆಗೂ ಕರ್ತನೇ ನನ್ನ ನಂಬಿಕೆ, ಆತನೇ ನನಗೆ ಎಲ್ಲ, ಆತನು ನೋಡಿಕೊಳ್ಳುವನು, ಗಮನಿಸಿಕೊಳ್ಳುವನು ಎಂದು ಹೇಳಿ ಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹಾದಿಯನ್ನು ಆತನಿಗೆ ಒಪ್ಪಿಸಿ ಆತನಿಗೆ ಮೆಚ್ಚುಗೆಯಾದಂತೆ, ಆತನಿಗೆ ಚಿತ್ತವಾದಂತೆ ನಡೆಯುವುದಕ್ಕೆ ಅರ್ಪಿಸಿಕೊಳ್ಳಿರಿ. ಪ್ರತಿಯೊಂದು ದಿನವೂ ನಿಮ್ಮ ಜೀವಿತ ಸಿಹಿಯಾಗಿ ಸಂತೋಷವಾಗಿ ಉಲ್ಲಾಸವಾಗಿರುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಕಾರ್ಯಗಳು ಸಫಲವಾಗುತ್ತದೆ, ಅದ್ಭುತಗಳನ್ನು ಕಾಣುತ್ತೀರಿ. ಆಮೇನ್, ಆಮೇನ್. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ಜೀಸಸ್ ರಿಡೀಮ್ಸ್ ಮಿನಿಸ್ಟ್ರೀಸ್, ನವಲುಮಾವುಡಿ, ತೂತುಕುಡಿ ಡಿಸ್ಟ್ರಿಕ್ಟ್, 628-211. ಅವರ್ ಫೋನ್ ನಂಬರ್ 0463935355. info@jesusredeems.org. Our website www.jesusredeems.com. God bless you.